ವೈದ್ಯಲೋಕ ಈ ಕಾರ್ಯಕ್ರಮದ ಪ್ರಾಯೋಜಕರು ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ नमस्कार वीक्षकरे आदर्श आस्पत्रे उडुपी अर्पिसुव वैद्यलोक कार्यक्रम के तमगेल्लरिगू कूड प्रीतिपूर्वकवाद स्वागत इवत्तु नावु मातनाडुत्तिरुवंतह विषय महिळेयर आरोग्य ಮಹಿಳೆಯರಿಗೆ ಸಂಬಂಧಪಟ್ಟಂತ ಆರೋಗ್ಯದ ಕುರಿತು ಏನು ಬೇರೆ ಬೇರೆ ಸಮಸ್ಯೆಗಳು ಇರ್ತದೆ ಅವರ ಸಮಸ್ಯೆಗಳನ್ನು ಇವತ್ತು ನಾವು ಅವರಿಗೆ ಪರಿಹಾರವನ್ನ ಒದಗಿಸಿಕೊಡುವಲ್ಲಿ ಡಾಕ್ಟರ್ ನಿಮಗೆ ಮಾಹಿತಿಯನ್ನ ನೀಡತಾ ಇದ್ದಾರೆ ಸೋ ಈ ಕಾರ್ಯಕ್ರಮಕ್ಕೆ ನೀವು ಕೂಡ ಕರೆ ಮಾಡಬಹುದು ನಿಮ್ಮ ಸಮಸ್ಯೆಗಳನ್ನು ಕೂಡ ಮುಕ್ತವಾಗಿ ಹಂಚಿಕೊಳ್ಳಬಹುದು ನಮ್ಮ ನಂಬರ್ 08204295707733863767689 ಈ ನಂಬರ್ ಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಯನ್ನ ಕೇಳಬಹುದು ಹಾಗೆ ಈ ಮಹಿಳೆಯರ ಆರೋಗ್ಯದ ಕುರಿತು ಮಾಹಿತಿಯನ್ನ ನೀಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಂಜಿತಾ ಇವರು ಸ್ತ್ರೀರೋಗ ಮತ್ತು ಪ್ರಸೂತಿ ತಜ್ಞೆ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್ ಉಡುಪಿ ಮೊದಲನೇದಾಗಿ ಡಾಕ್ಟರ್ ನ ಇವತ್ತಿನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇನೆ ಡಾಕ್ಟರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ನಾವು ಇವತ್ತು ಮುಖ್ಯವಾಗಿ ಮಹಿಳೆಯರ ಒಂದು ಆರೋಗ್ಯದ ಕುರಿತು ನಾವು ಮಾಹಿತಿಯನ್ನ ನೀಡತಾ ಇದ್ದೇವೆ ಸಾಮಾನ್ಯವಾಗಿ ತುಂಬಾ ಸಮಸ್ಯೆಗಳು ಕೂಡ ಕಂಡುಬರ್ತವೆ ಹದಿಹರೆಯದಲ್ಲಿ ಆಗಿರಬಹುದು ಅಂದ್ರೆ ಏಜ್ಡ್ ಪೀಪಲ್ ಅಲ್ಲಿ ಕೂಡ ಆಗಿರಬಹುದು ಸೋ ನನ್ನ ಮೊದಲನೇ ಪ್ರಶ್ನೆ ಮಹಿಳೆಯರಲ್ಲಿ ಒಂದು ಸಾಮಾನ್ಯವಾಗಿ ಬರುವಂತ ಆರೋಗ್ಯ ಸಮಸ್ಯೆಗಳು ಯಾವುದಲ್ಲ ಅಂತ ಆರೋಗ್ಯ ಅಂದ್ರೆ ಏನು WHO ಆರೋಗ್ಯ ಆರ್ ಹೆಲ್ತ್ ಅಂತಾರೆ ಅದರದ್ದು ಪರಿಪೂರ್ಣವಾದ ಒಂದು ಡೆಫಿನೇಷನ್ ಇದೆ ಹೆಲ್ತ್ ಅಂದ್ರೆ ಏನು ಇಟ್ ಇಸ್ ನಾಟ್ ಜಸ್ಟ್ ಬಾಡಿ ಬಗ್ಗೆ ಸಂಬಂಧಪಟ್ಟದ್ದಲ್ಲ ಇಟ್ ಇಸ್ ಫಿಸಿಕಲ್ ಮೆಂಟಲ್ ಅಂಡ್ ಸೋಷಿಯಲ್ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ ಆರೋಗ್ಯವಂತ ಮಹಿಳೆಯ ಲಕ್ಷಣಗಳು ಬರೀ ದೈಹಿಕ ಅಲ್ಲ ಮಾನಸಿಕ ಕೂಡ ಇರ್ತದೆ ಅಂಡ್ ಸೋಷಿಯಲ್ ಅವರು ಸಮಾಜದಲ್ಲಿ ಹೇಗಿದ್ದಾರೆ ಇದೆಲ್ಲರ ಕರೆಕ್ಟ್ ಡೆಫಿನೇಷನ್ ಅನ್ನು ನಾವು ಮಹಿಳೆಯರಲ್ಲಿ ಆರೋಗ್ಯ ಅಂತ ಹೇಳ್ತೇವೆ ಸೋ ಆರೋಗ್ಯದಲ್ಲಿ ಏನೆಲ್ಲ ಸಮಸ್ಯೆ ಬರಬಹುದು ಹಾಗೆ ಮಹಿಳೆಯರ ಆರೋಗ್ಯದ ಬಗ್ಗೆ ಮಾತಾಡುವಾಗ ಅವರ ಜೀವನದಲ್ಲಿ ಬರುವ ವಯಸ್ಸಿಗೆ ಅನುಗುಣವಾಗಿ ಹಂತಗಳು ಬರ್ತದೆ ಅದಕ್ಕೆ ಸರಿಯಾಗಿ ಬರುವಂತ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡಬಹುದು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಅವರ ಏಜ್ ಫಸ್ಟ್ ಒಂದು ಹುಡುಗಿ ಇರ್ತಾಳೆ ಅವಳಿಗೆ ಮೆನ್ಸಸ್ ಆಗ್ತದೆ ಆಗ ಫಸ್ಟ್ ಹದಿಹರೆಯದ ಸಮಸ್ಯೆಗಳು ಮತ್ತೆ ಮಧ್ಯ ವಯಸ್ಸಿನ ಮಹಿಳೆಯರಲ್ಲಿ ಬರುವಂತ ಆರೋಗ್ಯ ಸಮಸ್ಯೆಗಳು ಮತ್ತೆ ಇಳಿ ವಯಸ್ಸು ಮೆನೋಪಾಸ್ ಆದ್ಮೇಲೆ 60+ ಅವರಲ್ಲಿ ಬರುವಂತ ಸಮಸ್ಯೆಗಳು ಏನೇನು ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಟ್ಟು ಮೂರು ಹಂತಗಳಿರ್ತದೆ ಒಂದು ಹುಡುಗಿ ಆಗಿರ್ಬೋದು ಮಧ್ಯ ವಯಸ್ಸಿನ ಮಹಿಳೆ ಹಾಗೆ ಇಳಿ ವಯಸ್ಸಿನಲ್ಲಿ ಬರುವಂತಹ ಸಮಸ್ಯೆಗಳ ಬಗ್ಗೆ ಓಕೆ ಅದರಲ್ಲಿ ಈಗ ನಾವು ಈಗ ಹದಿಹರೆಯದಲ್ಲಿ ಬರುವಂತ ಒಂದು ಸಮಸ್ಯೆಗಳ ಬಗ್ಗೆ ನಾವು ಫಸ್ಟ್ ಮಾತಾಡೋಣ ಸೊ ಈಗ ಹದಿಹರೆಯದಲ್ಲಿ ಬರುವಂತ ಸಮಸ್ಯೆಗಳು ಯಾವುದಲ್ಲ ಓಕೆ ಹದಿಹರೆಯ ಅಂದ್ರೆ ಏನು ಫಸ್ಟ್ ಆಫ್ ಆಲ್ ಅದು ಒಂದು ಆಚೆ ಚಿಕ್ಕ ಹುಡುಗಿ ಸಹ ಅಲ್ಲ ಈಚೆ ಕಂಪ್ಲೀಟ್ ಒಂದು ಉಮನ್ಸ್ ಅಲ್ಲ ಆ ಏಜ್ ಅನ್ನ ನಾವು ಹದಿಹರೆಯ ಹೇಳ್ತೇವೆ ದಟ್ ಇಸ್ ದ ಟೈಮ್ ಅವರ ಬಾಡಿಯಲ್ಲಿ ಒಂದು ಮಹಿಳೆ ಆಗುವ ಎಲ್ಲಾ ಲಕ್ಷಣಗಳು ಸ್ಟಾರ್ಟ್ ಆಗಿರ್ತದೆ ಸೊ ಪ್ಯೂಬರ್ಟಿ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳ್ತೇವೆ ಸೊ ಆ ಟೈಮಲ್ಲಿ ಅವರ ಬಾಡಿಯಲ್ಲಿ ಹಾರ್ಮೋನ್ ಇಶ್ಯೂಸ್ ಬರ್ತದೆ ಬಾಡಿಯಲ್ಲಿ ಫುಲ್ ಚೇಂಜಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅವರ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗ್ತದೆ ಅವರಿಗೆ ಮೆನ್ಸಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ ಈ ಏಜ್ನ ಮಹಿಳೆಯರು ನಮ್ಮ ಹತ್ರ ಬರುವಾಗ ಅವರದ್ದು ಕಾಮನ್ ಸಮಸ್ಯೆಗಳಂದ್ರೆ ಮುಟ್ಟಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಇರ್ತದೆ ಅಂದ್ರೆ ಏನೆಲ್ಲ ಬರ್ಬೋದು ಕೆಲವರು ಏನಂತ ಬರ್ತಾರಂದ್ರೆ ಡಾಕ್ಟರ್ ನಮಗೆ ಮೆನ್ಸಸ್ಸೇ ಬರಲಿಲ್ಲ ಸೊ ಯಾವ ಏಜಲ್ಲಿ ಮೆನ್ಸಸ್ ಬರದೇ ಇದ್ರೆ ನಾವು ಟೆನ್ಷನ್ ಮಾಡಬೇಕು ಯಾ ವೆನ್ ಶುಡ್ ವಿ ಕನ್ಸಲ್ಟ್ ಅ ಡಾಕ್ಟರ್ ಡಾಕ್ಟರ್ನ ಯಾವಾಗ ಅಪ್ರೋಚ್ ಮಾಡಬೇಕು ಅಂತ ಕೇಳ್ತಾರೆ ಕೆಲವರು ನಮ್ಮ ಮಗಳಿಗೆ ಬೇಗನೆ ಮೆನ್ಸಸ್ ಬಂದುಬಿಟ್ಟಿದೆ ಡಾಕ್ಟ್ರೆ ಸೊ ಅದು ಏನಾದರೂ ತೊಂದರೆ ಇದೆಯಾ ಸೊ ಅದಕ್ಕೆ ನಾವು ಏನು WHO ಒಂದು ಏಜ್ ಗ್ರೂಪ್ ಕೊಡ್ತದೆ ಲೆಸ್ ದ್ಯಾನ್ 8 ಇಯರ್ಸ್ ಮೆನ್ಸಸ್ ಅಥವಾ ಪ್ಯೂಬರ್ಟಿದು ಲಕ್ಷಣಗಳು ಅಂದರೆ ಬ್ರೆಸ್ಟ್ ಡೆವಲಪ್ಮೆಂಟ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತೆ ಹೇರ್ ಗ್ರೋತ್ ಸ್ಟಾರ್ಟ್ ಆಗಿಬಿಟ್ಟಿದೆ ಮತ್ತೆ ಮೆನ್ಸಸ್ಸು ಸ್ಟಾರ್ಟ್ ಆಗಿಬಿಟ್ಟಿದೆ ಆ ಥರ ಬಂದರೆ ನಾವು ಅರ್ಲಿ ಪ್ಯೂಬರ್ಟಿ ಪ್ರಿಕಾಷಿಯಸ್ ಪ್ಯೂಬರ್ಟಿ ಅಂತ ಹೇಳ್ತೇವೆ ಅದೊಂದು ಸಮಸ್ಯೆ ಬರ್ತದೆ ಲೆಸ್ ಮೋರ್ ದೆನ್ 16 ಇಯರ್ಸ್ ಆವಾಗ ಮೆನ್ಸಸ್ಸೇ ಬರುವುದಿಲ್ಲ ಕೆಲವರಿಗೆ ಮೆನ್ಸಸ್ ಬರುವುದಿಲ್ಲ ಬ್ರೆಸ್ಟ್ ಡೆವಲಪ್ಮೆಂಟ್ ಆಗಿರುವುದಿಲ್ಲ ಸೊ ಆವಾಗ ಡಿಲೇಡ್ ಪ್ಯೂಬರ್ಟಿ ಅಂದರೆ ನಾವು ಇನ್ನೂ ಹೆಣ್ತನಗಳ ಲಕ್ಷಣಗಳು ಇನ್ನೂ ಬಂದಿಲ್ಲ ಸೊ ಈ ಏಜ್ನ ಒಳಗಡೆ ಏನಾದರೂ ಸಮಸ್ಯೆಗಳಿದ್ದರೆ ಅವರು ನಮ್ಮ ಡಾಕ್ಟ್ರನ್ನು ಬಂದು ಕನ್ಸಲ್ಟ್ ಮಾಡಬೇಕಾಗ್ತದೆ ಸೊ ಅರ್ಲಿ ಮೆನ್ಸಸ್ ಬರೋದು ಈಗಿನ ಕಾಲದಲ್ಲಿ ಆಹಾರ ಪದ್ಧತಿ ಇರ್ಬೋದು ಅವರ ಲೈಫಲ್ಲಿ ಬರುವಂಥ ಸ್ಟ್ರೆಸ್ಗಳಿರ್ಬೋದು ನಾವು ಸಾಮಾನ್ಯವಾಗಿ ನೋಡ್ತೇವೆ ಚಿಕ್ಕ ಹುಡುಗಿಯರಲ್ಲಿ ಈಗ 4th
ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಪಾಪ ಅವ್ರ ಮೆನ್ಸಸ್ ಆಗ್ಬಿಡ್ತಾರೆ. ಸೊ ಆವಾಗ ಅವರ ಆರೋಗ್ಯದಲ್ಲಿ ತುಂಬಾ ಚೇಂಜಸ್ ಆಗ್ಬಿಡ್ತದೆ. ದೇ ಆರ್ ನಾಟ್ ಪ್ರಿಪೇರ್ಡ್, ತುಂಬಾ ಚಿಕ್ಕವರು, ಅವರ ಏಜ್ ಆಡುವಂಥ ವಯಸ್ಸಲ್ಲಿ ಅವರು ಮೆನ್ಸಸ್ ಆಗಿಬಿಡ್ತಾರೆ. ಸೊ ಈ ಏಜಲ್ಲಿ ಎಂತೆಲ್ಲ ಸಮಸ್ಯೆ ಬರ್ಬೋದು, ತುಂಬ ಮೆನ್ಸಸ್ ಆಗ್ತದೆ ಕೆಲವರಿಗೆ, ತುಂಬ ಬ್ಲೀಡಿಂಗ್ ಆಗಿಬಿಟ್ಟು ನ್ಯೂಟ್ರಿಷನಲ್ ಪ್ರಾಬ್ಲಮ್ ಬರ್ತದೆ, ರಕ್ತಹೀನತೆ ಎನೀಮಿಯಾ ಅಂತ ಹೇಳ್ತೇವೆ. ಸೊ ಈ ಸಮಸ್ಯೆ ಬರುವ ಸಾಧ್ಯತೆ ಇದೆ. ಮತ್ತು ಕೆಲವರಿಗೆ ಏನಾಗ್ತದೆ, ಒಂದು ಸಲ ಮೆನ್ಸಸ್ ಆಗ್ತದೆ ಮತ್ತು ಒಂದು 6 ತಿಂಗಳು ಮೆನ್ಸಸ್ಸೇ ಬರೋದಿಲ್ಲ, ಆವಾಗ ತಂದೆ ತಾಯಿ ಕರ್ಕೊಂಡು ಬರ್ತಾರೆ, ಏನಾಗ್ಬಿಟ್ಟಿದೆ ಮೆನ್ಸಸ್ಸೇ ಬಂದಿಲ್ಲ. ಸೊ ಈ ಥರ ಸಮಸ್ಯೆ ಬಂದಾಗ ಏನು ನಾವು ಅದಕ್ಕೆ ಉಪಾಯ ಕೊಡ್ಬೋದು ಅಂತ. ಸೊ ಮೆನ್ಸಸ್ಸಿನ ಸಮಸ್ಯೆ ಅಂತ ಹೇಳಿದರೆ, ಒಂದು ಹುಡುಗಿಗೆ 1 ವರ್ಷ ಮೆನ್ಸಸ್ ಆಗಿ 1-2 ಇಯರ್ಸ್ ತನಕ ಕರೆಕ್ಟ್ ಮಂತ್ಲಿ ಸೈಕಲ್ಸ್ ಬರಬೇಕಂತ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲ್ ಇಲ್ಲ. ಸೊ ಫಸ್ಟ್ 2 ಇಯರ್ಸ್ ನಾವು ಯೂಶ್ವಲಿ ಅವರನ್ನು ನಾವು ತುಂಬ ಒಂದರ ಸ್ಟ್ರೆಸ್ಫುಲ್ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಫಸ್ಟ್ ಟೈಮ್ ಅವ್ರು ಬಂದಾಗ ಏನೆಲ್ಲ ಇದೆ, ರಕ್ತಹೀನತೆ ಇದೆಯಾ, ನಾವು ಬ್ಲಡ್ ಚೆಕಪ್ ಮಾಡ್ತೇವೆ, ಏನೆಲ್ಲ ಆರೋಗ್ಯದಲ್ಲಿ ಹಾರ್ಮೋನ್ ಪ್ರಾಬ್ಲಮ್ ಇದೆಯಾ ಅಂತ ಒಂದು ಬರುತ್ತೆ. ಮೆನ್ಸಸ್ಸಿಗೂ ಹಾರ್ಮೋನಿಗೂ ತುಂಬ ಕನೆಕ್ಷನ್ ಇದೆ. ಸೊ ಫಸ್ಟ್ ಟೈಮ್ ಥೈರಾಯ್ಡ್ ಪ್ರಾಬ್ಲಮ್ ಡಯಾಗ್ನೋಸ್ ಆಗೋದು ಇದೇ ಏಜಲ್ಲಿ ಹೆಚ್ಚಾಗಿ, ಯಾಕೆಂದರೆ ತೀವ್ರ ರಕ್ತಹೀನತೆ ಅಂದರೆ ತುಂಬ ಮೈಯಲ್ಲಿ ರಕ್ತ ಕಡಿಮೆ ಆಗಿಬಿಡುತ್ತೆ, ಮೆನ್ಸಸ್ ತೀರ ಜಾಸ್ತಿ ಹೋಗ್ತಾ ಇರುತ್ತೆ. ಈ ಎಲ್ಲ ಲಕ್ಷಣಗಳು ಹೈಪೋಥೈರಾಯ್ಡಿಸಮ್ ಅಂತ ನಾವು ಹೇಳ್ತೇವೆ. ಮೆನ್ಸಸ್ ಕೆಲವೊಮ್ಮೆ ಥೈರಾಯ್ಡ್ ಜಾಸ್ತಿ ಆಗಿಬಿಡುತ್ತೆ ಬಾಡಿಯಲ್ಲಿ, ಆವಾಗ ಸಹ ಪಿರಿಯಡ್ಸಲ್ಲಿ ಪ್ರಾಬ್ಲಮ್ ಕಾಣ್ತದೆ. ಇದು ಒಂದು ಸಮಸ್ಯೆ. ಇನ್ನೊಂದು ಏನು ಸಮಸ್ಯೆ ಅಂತ ಹೇಳಿದರೆ ಹಾರ್ಮೋನ್ ಇಶ್ಯೂಸ್. ಹಾರ್ಮೋನ್ ಇಶ್ಯೂಸಲ್ಲಿ ನೆಕ್ಸ್ಟ್ ನಾವು ಮಾತಾಡುವಾಗೆ PCOD ಸಮಸ್ಯೆ ಅಂತ ಬರ್ತದೆ. ತುಂಬ ವೆಯ್ಟ್ ಗೇನ್ ಆಗಿಬಿಡ್ತದೆ, ಮುಖದಲ್ಲೆಲ್ಲ ಕೂದಲು ತುಂಬ ಜಾಸ್ತಿ ಆಗಿಬಿಡ್ತದೆ. ಮತ್ತು ಇನ್ನೊಂದು ಹುಚ್ಚು ಕೋಳಿ ಮನಸ್ಸು, ಅದು 16 ವಯಸ್ಸು ಅಂತ ಹೇಳ್ತೇವೆ. ದೇ ನಾಟ್ ಪ್ರಿಪೇರ್ಡ್, ಅವರಿಗೆ ತುಂಬ ಸ್ಟ್ರೆಸ್ ಆಗಿಬಿಡ್ತದೆ ಅಂದರೆ ಬಾಡಿಯಲ್ಲಿ ಚೇಂಜ್ ಆಗಿಬಿಡ್ತದೆ. ಅವರ ಕ್ಲಾಸ್ಮೇಟ್ಸ್ ಯಾರು ಅವ್ರಿಗಿಂತ ಸಪೂರ ಇರ್ತಾರೆ, ಆರ್ ಅವ್ರು ಸಪೂರ ಇರ್ತಾರೆ, ಅವ್ರ ಹಾಗೆ ನಾನಾಗಬೇಕು, ಅವರಿಗೆ ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರೋದು. ಸೊ ಫಿಸಿಕಲ್ ಮಾತ್ರ ಅಲ್ಲ, ಮೆಂಟಲ್ ಇಶ್ಯೂಸ್ ಸಹ ಬರುವಂಥ ಟೈಮ್ ಇದೆ ಹದಿಹರೆಯದಲ್ಲಿ. ಸೊ ನಮ್ಮ ಸೈಡಿಂದ ನಾವು ಒಂದು ಅಂದರೆ ಅವರಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಇದೆಲ್ಲ ಸಾಮಾನ್ಯವಾದದ್ದು. ಮನೆಯವರ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ, ಅಂದರೆ ಅವರನ್ನು ಪ್ರಿಪೇರ್ ಮಾಡಬೇಕು, ನಾವು ಹೆದರಿಸ್ಬಾರ್ದು. ಮೆನ್ಸಸ್ ಟೈಮಲ್ಲಿ ಆಗುವಂಥ ಬೇರೆ ಅದು ಹೈಜೀನ್ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಮೆನ್ಸಸ್ ಟೈಮಲ್ಲಿ ಅವರು ಸರಿಯಾಗಿ ಪ್ಯಾಡ್ಗಳ ಉಪಯೋಗ ಅದೆಲ್ಲ ಗೊತ್ತಾಗದಿದ್ದರೆ ಅವರಿಗೆ ಇನ್ಫೆಕ್ಷನ್ ಆಗುವ ಸಾಧ್ಯತೆ ಎಲ್ಲ ಇರ್ತದೆ. ಸೊ ಆ ಟೈಮಲ್ಲಿ ತಂದೆ ತಾಯಿಯ ಮತ್ತು ನಮ್ಮ ಸಮಾಜದ ಇದು ತುಂಬ ಇದು. ಮುಂಚಿನ ಕಾಲದಲ್ಲೆಲ್ಲ ಮುಟ್ಟು ಬಂದರೆ ಹೊರಗಡೆ ದೂಡಿ ಬಿಡುದು, ಅದೆಲ್ಲ ಈಗಿನ ಕಾಲದಲ್ಲಿ ಅದು ಅನ್ಸೈಂಟಿಫಿಕ್ ಅಂತ ಹೇಳ್ತೇವೆ ನಾವು. ಯಾಕೆಂದರೆ ಇಟ್ ಈಸ್ ಅ ನಾರ್ಮಲ್ ಪ್ರಾಸೆಸ್, ಅವಳನ್ನು ಹೊರಗೆ ದೂಡುದು, ಅಲ್ಲಿ ಹೋಗಲಿಕ್ಕಿಲ್ಲ, ಇಲ್ಲಿ ಮುಟ್ಲಿಕ್ಕಿಲ್ಲ. ಹಾಗೆ ಅವರಿಗೆ ಮಾನಸಿಕವಾಗಿ ನಾವು ಖಿನ್ನತೆಗೆ ದೂಡಬಾರ್ದು. ಸೊ ಈ ಸಮಸ್ಯೆಗಳೆಲ್ಲ ಹದಿಹರೆಯದಲ್ಲಿ ಬರುವಂಥದ್ದು. ಸೊ ಇದಕ್ಕೆ ಏನಾದರೂ ಪರಿಹಾರ ಬೇಕಾದಲ್ಲಿ ತಕ್ಷಣ ವೈದ್ಯರಿಗೆ ಕಾಂಟ್ಯಾಕ್ಟ್ ಮಾಡಿ ನಾವು ರಕ್ತ ಹಾಗೂ ಸ್ಕ್ಯಾನಿಂಗ ಏನಾದರೂ ಮಾಡಬೇಕಾ, ಹಾಗೆ ನಾವು ಮುಂದುವರೆದು ಟ್ರೀಟ್ಮೆಂಟ್ ಕೊಡ್ಬೋದು. ಓಕೆ ಡಾಕ್ಟರ್. ಹಾಗೇನು ಹುಡುಗಿಗೆ ಮೆನ್ಸಸ್ ಆಗಲು ಸರಿಯಾದ ವಯಸ್ಸು ಯಾವುದು? ಈಗ ನೀವು ಹೇಳಿದ ಹಾಗೆ 1-5 ಕ್ಲಾಸ್ ಹುಡುಗಿಯರಲ್ಲಿ ಕೂಡ ಮೆನ್ಸಸ್ ಆಗ್ತದೆ. ಮೊದಲಿನವರಾಗಿದ್ರೆ ಅಂದ್ರೆ 8, 9, 10 ಕ್ಲಾಸ್ ಮೆನ್ಸಸ್ ಆಗ್ತಾ ಉಂಟು. ಸೊ ಸರಿಯಾದ ಒಂದು ಏಜ್ ಎಷ್ಟು ಮೆನ್ಸಸ್? ಮೆನ್ಸಸ್ ಆಗ್ಲಿಕ್ಕೆ ಒಂದು ನಾವು ಆವರೇಜ್ ಹೇಳ್ತೇವೆ, ಇಂಡಿಯಾದಲ್ಲಿ ಆವರೇಜ್ ಅಂದ್ರೆ 8-16 ಇಯರ್ಸ್ ಒಳಗಡೆ ಮೆನ್ಸಸ್ ಆಗಬೇಕು ಅಂತ. ಬಟ್ ಪ್ಲಸ್ ಆರ್ ಮೈನಸ್ 1 ಇಯರ್ ಆಚೆ ಈಚೆ ಆದರೂ ಈಗಿನ ಕಾಲದಲ್ಲಿ, ಮುಂಚೆ 10-18 ಅಂತ ಏನು ಕನ್ಸಿಡರ್ ಮಾಡ್ತಾ ಇದ್ರು, ಬಟ್ ಈಗ ರೀಸೆಂಟ್ 5-10 ಇಯರ್ಸಿಂದ ಒಂದು 8-16 ಇಯರ್ಸ್ ಅಂತ ನಾವು ಹೇಳ್ತೇವೆ. 8 ಇಯರ್ಸ್ ಮುಂಚೆ ಬಂದರೆ ಸ್ವಲ್ಪ ಅವರಿಗೆ ಏನ ಬೇರೆ ತೊಂದರೆ ಉಂಟಾ ಅಂತ ನೋಡುವ ಇದು ನೋಡಬೇಕಾಗ್ಬೋದು. ಮೋರ್ ದೆನ್ 16-18 ಇಯರ್ಸ್ ನಂತರ ಮೆನ್ಸಸ್ ಬಂದಿಲ್ಲ ಅಂದರೆ ಅದನ್ನು ವರ್ಕೌಟ್ ಮಾಡಬೇಕಾಗ್ತದೆ, ಏನು ಸಮಸ್ಯೆ ಉಂಟು ಅಂತ ಡಾಕ್ಟರ್ನ ಕನ್ಸಲ್ಟ್ ಆಗಬೇಕು. ಡಾಕ್ಟರ್, ಈಗ ಬೇಗ ಮೆನ್ಸಸ್ ಆದರೂ ಕೂಡ ಸಮಸ್ಯೆ, ಆರೋಗ್ಯಕ್ಕೆ ಏನಾದರೂ ಸಮಸ್ಯೆ ಇರ್ತದೆ? ಹಾಗೆ ಮೇನ್ ಪ್ರಾಬ್ಲಮ್ ಏನು ಬರುತ್ತದೆ, ಬಾಡಿ ಇಸ್ ಸ್ಟಿಲ್ ಯಂಗ್ ಅಂದರೆ ದೇ ನಾಟ್ ಪ್ರಿಪೇರ್ಡ್. ಆ ಟೈಮಲ್ಲಿ ಮೆನ್ಸಸ್ ಬಂದರೆ ಏನಾಗುತ್ತೆ, ರಕ್ತಹೀನತೆ, ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಬರ್ಬೋದು. ಬೆಳವಣಿಗೆಯಲ್ಲಿ ಬೇಗ ಮೆನ್ಸಸ್ ಬಂದರೆ ಅವರ ಬೋನ್ಸ್ ಎಲ್ಲ ಅರ್ಲಿ ಫ್ಯೂಷನ್ ಅಂತ ಹೇಳ್ತೇವೆ ನಾವು, ಉದ್ದ ಆಗುವ ಆ ಏಜಲ್ಲಿ ಬರುವಂಥ ಬೆಳವಣಿಗೆಗಳು
ಅದು ಬೇಗನೆ ಫ್ಯೂಷನ್ ಆಗಿಬಿಡ್ತದೆ, ಅಂದರೆ ಉದ್ದ ಬರುವುದಿಲ್ಲ ಅವರು, ಹಾಗೆಲ್ಲ ಗ್ರೋತ್ ಇಶ್ಯೂಸ್ ಬಂದುಬಿಡತ್ತೆ. ಮತ್ತು ಅವರ ಬಾಡಿಯಲ್ಲಿ ಆಗುವಂಥ ಲೇಟಾಗಿ ಆಗುವಂಥ ಚೇಂಜಸ್ ಎಲ್ಲ ಬೇಗ ಆದಾಗ ದೇ ಮೆಂಟಲಿ ಆಲ್ಸೋ ನಾಟ್ ಪ್ರಿಪೇರ್ಡ್, ಸೊ ಮೆಂಟಲಿ ಇಶ್ಯೂಸ್ ಸಹ ಬರ್ಬೋದು ಆ ಟೈಮಲ್ಲಿ. ಸೊ ಆ ಥರ ಏನಾದರೂ ಇದ್ದರೆ ತಕ್ಷಣ ಅವರು ವೈದ್ಯರನ್ನು ಕನ್ಸಲ್ಟ್ ಮಾಡೋದು ಒಳ್ಳೇದು. ಓಕೆ, ಅದ್ರ ಜೊತೆಗೆ ಫ್ಯಾಮಿಲಿಯಲ್ಲಿಯೂ ಕೂಡ ಅವರಿಗೆ ಒಂದು ಧೈರ್ಯವನ್ನು ತುಂಬಬೇಕಾಗ್ತದೆ. ಮೈನ್ ಒಂದು ಇಂಪಾರ್ಟೆನ್ಸ್ ಇರೋದು ಫ್ಯಾಮಿಲಿಯಿಂದ, ಅಂದರೆ ತಂದೆ ತಾಯಿಯವರು ಸಪೋರ್ಟ್ ಮಾಡಬೇಕು ಅನ್ನುವಂಥದ್ದು. ಓಕೆ, ಅದೇ ರೀತಿ ಇನ್ನು ಈಗ ನಾವೀಗ ಮಧ್ಯ ವಯಸ್ಸಿನ ಮಹಿಳೆಯರ ಬಗ್ಗೆ ನಾವು ಮಾತನಾಡ್ತಾ ಇದ್ರೆ ಅವರಲ್ಲಿ ಕಂಡು ಬರುವಂತಹ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಯಾವುದಂತ? ಓಕೆ, ಮಧ್ಯ ವಯಸ್ಸು ಅಂತ ಹೇಳಿದ್ರೆ ಈಗ ಹದಿಹರೆಯ ಮುಗೀತು, ಇನ್ನು ಮ್ಯಾರೇಜ್ ಅದೆಲ್ಲ ಆಗ್ತದೆ. ಸೊ ಮ್ಯಾರೇಜ್ ಆದ್ಮೇಲೆ ಬರುವಂತಹ ಸಮಸ್ಯೆಗಳು ಸಾಮಾನ್ಯವಾಗಿ ಏನಂತ ಹೇಳ್ತಾರೆ, ವೆಯ್ಟ್ ಇಶ್ಯೂಸ್ ಬಂದ್ಬಿಡುತ್ತೆ, ಒಬೆಸಿಟಿ ತೋರಾಗ್ಬಿಡ್ತಾರೆ. ಅದಕ್ಕೆ ಸಂಬಂಧಪಟ್ಟು ನೆಕ್ಸ್ಟ್ ಪಾಯಿಂಟ್ ಬರ್ತದೆ, ಅವರಿಗೆ ಮಕ್ಕಳಾಗಲಿಲ್ಲ ಅಂತ. ಮ್ಯಾರೇಜ್ ಆಗಿ 1 ಇಯರ್ ಆದ ತಕ್ಷಣವೇ ಪ್ರೆಷರ್ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಇನ್ನೂ ಮಕ್ಕಳಾಗಲಿಲ್ಲ ಮಕ್ಕಳಾಗಲಿಲ್ಲ. ಸೊ ಈ ಮಕ್ಕಳಾಗದಿದ್ದ ಸಮಸ್ಯೆ ಈಗ ಕಾಮನ್ ಆಗಿ ಬಿಟ್ಟಿದೆ. ಬಂಜೆತನ, ಇನ್ಫರ್ಟಿಲಿಟಿ ಅದೊಂದು ಇಶ್ಯೂ ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಮಕ್ಕಳೆಲ್ಲ ಆಗಿಬಿಟ್ಟಿದ್ದಾರೆ, ಮೆನ್ಸಸ್ಸಲ್ಲಿ ಪುನಃ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈ ಏಜಲ್ಲಿಯೂ PCOD, ಎಂಡೋಮೆಟ್ರಿಯೋಸಿಸ್, ಗರ್ಭಕೋಶದ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್. ಗರ್ಭಕೋಶದಲ್ಲಿ ಗಡ್ಡೆ ಇದೆ, ನೀವು ಕೇಳಿರ್ಬೋದು, ಹೇಳ್ತಾರೆ ನನಗೆ ಡಾಕ್ಟರ್ ಏನ ಗಡ್ಡೆ ಇದೆ ಅಂತ ಹೇಳಿದ್ದಾರೆ. ಅದರದ್ದು ವರ್ಕಪ್ ಮಾಡಲಿಕ್ಕೆ ನಮ್ಮ ಆಸ್ಪತ್ರೆಗೆ ಬರ್ತಾ ಇರ್ತಾರೆ. ಸ್ಕ್ಯಾನಿಂಗ್ ಮಾಡಿದಲ್ಲಿ ಗಡ್ಡೆಗಳು ಕಾಣ್ತದೆ. ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಬರಲಿಕ್ಕೆ, ತೀರಾ ಹೊಟ್ಟೆ ನೋವು, ಇಷ್ಟು ದಿನ ಇಲ್ಲದಿದ್ದದ್ದು ಒಂದೇ ಸಲಕ್ಕೆ ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ. ರಕ್ತಹೀನತೆ, ತುಂಬ ಬ್ಲೀಡಿಂಗ್ ಆಗಿಬಿಟ್ಟು ಮೈಯಲ್ಲಿ ಅಯನ್ ಅಂಶ, ಬ್ಲಡ್ ಅಂಶ ಕಡಿಮೆ ಆಗಿಬಿಡ್ತದೆ, ರಕ್ತಹೀನತೆ ಅಂತ ಬರ್ತಾರೆ. ಮತ್ತು ಏಜ್ 45-50 ಹತ್ರ ಬರಬೇಕಿದ್ರೆ ಮುಟ್ಟಿನ ಸಮಸ್ಯೆಗಳು ಪುನಃ, ಒಂದೊಮ್ಮೆ ತುಂಬ ಮುಟ್ಟಾಗಿ ಬಿಡೋದು, ಮೆನೊರೇಜಿಯ ಅಂತ ಹೇಳ್ತೇವೆ. ಕೆಲವೊಮ್ಮೆ ಏನಾಗುತ್ತೆ, 6 ತಿಂಗಳಿಗೆ ಮುಟ್ಟೇ ಬರುವುದಿಲ್ಲ. ಸೊ ಮತ್ತೆ 1 ವರ್ಷ ತನಕ ಮುಟ್ಟು ಬರದೇ ಇದ್ರೆ ಮೆನೋಪಾಸ್ ಅಂತ ಹೇಳ್ತೇವೆ, ಅಂದರೆ ಮುಟ್ಟು ಇನ್ನೂ ನಿಂತಿದೆ ಅಂತ. ಸೊ ಆ ಟೈಮಲ್ಲಿ ಬರುವಂಥ ಕೆಲವು ಸಮಸ್ಯೆಗಳಿದೆ. ಮತ್ತು ಮೆನೋಪಾಸ್ ಆದಮೇಲೆ ಅವರ ಬಾಡಿ ಕಂಪ್ಲೀಟಾಗಿ ಚೇಂಜ್ ಆಗಿಬಿಡತ್ತೆ. ಸೊ ಆ ಟೈಮಲ್ಲಿ ಅವರಿಗೆ ಬರುವಂಥ ಸಮಸ್ಯೆಗಳು. ಸೊ ಇದರ ಬಗ್ಗೆ ಮಾತಾಡುವಾಗ ನಾವು ಹೆಚ್ಚಾಗಿ ಕಂಡು ಬಂದಲ್ಲಿ ನಮ್ಮ OPDಯಲ್ಲಿ ನೋಡುವಂಥ ಸಮಸ್ಯೆಗಳಂದರೆ ಗರ್ಭಕೋಶದಲ್ಲಿ ಬರುವಂಥ ಗಡ್ಡೆಗಳು. ಆ ಗಡ್ಡೆಗಳಲ್ಲಿ ಯಾವುದೆಲ್ಲ ಇದೆ, ಫೈಬ್ರಾಯ್ಡ್ ಒಂದು ಕಾಮನ್ ಇದು, ಫೈಬ್ರಾಯ್ಡ್ ಯೂಟ್ರಸ್ ಅಂತ ಹೇಳ್ತೇವೆ. ಸೊ ಅದರಲ್ಲಿ ಏನು ಬರುತ್ತೆ, ಏನು ಸಿಂಪ್ಟಮ್ಸ್ ಬರುತ್ತೆ ಅವರಿಗೆ, ಹೆಚ್ಚಾಗಿ ಏನು ಬರುತ್ತೆ, ಮುಟ್ಟಲ್ಲಿ ಬ್ಲೀಡಿಂಗ್ ತುಂಬಾ ಜಾಸ್ತಿ ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ತುಂಬ ಹೊಟ್ಟೆ ನೋವು ಬಂದುಬಿಡುತ್ತೆ. ಮೆನ್ಸಸ್ ಟೈಮಲ್ಲಿ ದೇ ಕ್ಯಾನ್ ನಾಟ್ ವರ್ಕ್ ಆ್ಯಂಡ್ ಕಾನ್ಸಂಟ್ರೇಟ್, ದೇರ್ ಇಸ್ ಲಾಸ್ ಆಫ್ ವರ್ಕ್ ಅವರ್ಸ್, ಅವರಿಗೆ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಎಲ್ಲ ಹೋಗಿಬಿಡುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ಎಂಡೋಮೆಟ್ರಿಯೋಸಿಸ್ ಅಂತ, ಅದನ್ನು ಒಂದು ಗರ್ಭಕೋಶದಲ್ಲಿ ಅಂಡಾಶಯದಲ್ಲಿ ಬರುವಂಥ ಒಂದು ಗುಳ್ಳೆ, ಅದು ಸ್ಟಾರ್ಟ್ ಆಗಿಬಿಡುತ್ತೆ ಮಧ್ಯ ವಯಸ್ಸಲ್ಲಿ. ಮತ್ತು ಮೆನ್ಸಸ್ ನಿಲ್ಲುವ ಟೈಮಲ್ಲಿ ಆಸ್ಟಿಯೋಪೋರೋಸಿಸ್ ಅಂತ ಹೇಳ್ತೇವೆ, ಮೂಳೆಗಳ ಸಾಂದ್ರತೆ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮೂಳೆಯೆಲ್ಲ ಸವಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಮುಟ್ಟು ನಿಲ್ಲುವ ಟೈಮಲ್ಲಿ ಕ್ಯಾನ್ಸರ್ ಕಾಯಿಲೆಗಳದ್ದು ಪ್ರಾಬ್ಲಮ್ಸ್, ಬ್ರೆಸ್ಟ್ ಇರ್ಬೋದು, ಗರ್ಭಕೋಶ ಇರ್ಬೋದು, ಗರ್ಭಕೋಶದ ಬಾಯಿ ಸರ್ವಿಕ್ಸ್ ಅಂತ ಹೇಳ್ತೇವೆ ಅದರದ್ದಿರ್ಬೋದು, ಮುಟ್ಟು ನಿಂತಾದ ಮೇಲೆ ಓವರಿಯನ್ ಕ್ಯಾನ್ಸರ್ಸ್ ಅಂತ ಹೇಳ್ತೇವೆ ಅಂಡಾಶಯದ ಕ್ಯಾನ್ಸರ್ಗಳು. ಮತ್ತು ಮುಟ್ಟು ಆ ಟೈಮಲ್ಲಿ ಪೆರೋಮೆನೋಪಾಸಲ್ ಏಜ್ ಗ್ರೂಪ್ ಮುಟ್ಟಿ ನಿಲ್ಲುವ ಟೈಮಲ್ಲಿ ಬರುವಂಥ ಸಮಸ್ಯೆಗಳಂದರೆ ಖಿನ್ನತೆ, ಡಿಪ್ರೆಷನ್, ಮತ್ತು ಪ್ರೊಲ್ಯಾಪ್ಸ್ ಯೂಟ್ರಸ್, ಗರ್ಭಕೋಶ ಸಡಿಲಿಕ್ಕೆ, ಆವಾಗ ಗರ್ಭಕೋಶ ಲೂಸ್ ಆಗಿ ಕೆಳಗಡೆ ಜಾರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅವರು OPDಗೆ ಬರ್ತಾರೆ, ಡಾಕ್ಟರ್ ನಮ್ಮದು ಗರ್ಭ ಮೂತ್ರ ಎಲ್ಲ ಮಾಡುವಾಗ ನಮಗೆ ಕೆಳಗಡೆಯಿಂದ ಗುಳ್ಳೆ ಥರ ಏನ ಮಾಂಸ ಥರ ಸಿಗ್ತಾ ಇದೆ. ಸೊ ಇದಕ್ಕೆ ನಾವು ಪ್ರೊಲ್ಯಾಪ್ಸ್ ಯೂಟ್ರಸ್ ಹೇಳ್ತೇವೆ. ಈ ಎಲ್ಲ ಸಮಸ್ಯೆಗಳು ಮಧ್ಯ ವಯಸ್ಸು ಹಾಗೆ ಇಳಿ ವಯಸ್ಸಲ್ಲಿ ಬರುವಂಥ ಸಮಸ್ಯೆಗಳು ಡಾಕ್ಟರ್. ಈಗ ಮಧ್ಯ ವಯಸ್ಸಲ್ಲಿ ಮುಖ್ಯವಾಗಿ ಕಾಡುವಂತಹ ಸಮಸ್ಯೆ ಅಂತ ಹೇಳಿದ್ರೆ ಬಂಜೆತನದ ಸಮಸ್ಯೆ ಸಹ ಕೆಲವು ಮಹಿಳೆಯರಲ್ಲಿ ಕಾಡುವಂತಹ ಪ್ರಶ್ನೆ. ಇಷ್ಟು ಡಾಕ್ಟರ್ಸ್ ಹತ್ರ ಹೋಗ್ತಾರೆ, ದೇವ್ರಿಗೆ ಬೇಡ್ಕೊಳ್ತಾರೆ, ಅಷ್ಟು ಹರಕೆಗಳನ್ನೆಲ್ಲ ಹೊತ್ಕೊಳ್ತಾರೆ ಡಾಕ್ಟರ್. ಈ ಬಂಜೆತನದ ಸಮಸ್ಯೆ ಬಗ್ಗೆ ತಿಳಿಸ್ಕೊಡ್ಬೋದ? ಓಕೆ, ಬಂಜೆತನ ಅಂತ ಹೇಳುವಂಥದ್ದು ಇನ್ಫರ್ಟಿಲಿಟಿ. ಇನ್ಫರ್ಟಿಲಿಟಿ ಅಂದರೆ ಏನು? ಇದರಲ್ಲಿ 2 ವಿಧಗಳಿವೆ, ಪ್ರೈಮರಿ ಇನ್ಫರ್ಟಿಲಿಟಿ ಹಾಗೂ ಸೆಕೆಂಡರಿ ಇನ್ಫರ್ಟಿಲಿಟಿ. ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಏನು? ಇನ್ಫರ್ಟಿಲಿಟಿ ಅಂದರೆ ಹೇಗೆ ಡಿಫೈನ್ ಮಾಡ್ತೀರಿ, ಎಷ್ಟು ವರ್ಷ ಆಗಬೇಕು ಈಗ ಮ್ಯಾರೇಜ್ ಆದಮೇಲೆ, ಎಷ್ಟು ವರ್ಷದ ನಂತರ ನಾವು ಮ್ಯಾರೇಜ್, ಸಮ್ಟೈಮ್ಸ್ ಏನಾಗ್ಬಿಡುತ್ತೆ ಮ್ಯಾರೇಜ್ ಆದ್ರೂ ದೇ ವುಡ್ ಹ್ಯಾವ್ ಪ್ಲ್ಯಾನ್ಡ್ ನಮಗೆ ಮಕ್ಕಳು ಬೇಡ ಅಂತ ಅವರು ಒಂದು ಏನಾದರೂ ವಿಧಾನಗಳನ್ನು ಬಳಸ್ತಾ ಇರ್ಬೋದು. ಸೊ ಇನ್ಫರ್ಟಿಲಿಟಿ ಅಂತ ಹೇಳಲಿಕ್ಕೆ ಮ್ಯಾರೇಜೇ ಒಂದು ಇದಲ್ಲ, ಅಂಶ ಅಲ್ಲ. ಸೊ ವಿ ಆಸ್ ದ ಕಪಲ್, ಅವರನ್ನು ಕೂರಿಸ್ಬಿಟ್ಟು ನಾವು ಕೇಳ್ತೇವೆ, ನೀವು ಅನ್ಪ್ರೊಟೆಕ್ಟೆಡ್ ಕಾಂಟ್ಯಾಕ್ಟ್, ಗಂಡ ಹೆಂಡತಿ ಒಟ್ಟಾಗುವಾಗ ಅನ್ಪ್ರೊಟೆಕ್ಟೆಡ್ ಕಾಂಟ್ಯಾಕ್ಟ್ ಆಗಿ 1 ವರ್ಷ
ಅನ್ಪ್ರೊಟೆಕ್ಟೆಡ್ ಕಾಂಟ್ಯಾಕ್ಟಲ್ಲಿ ಇರುವಾಗ ಮಕ್ಕಳಾಗದೇ ಇದ್ದ ಸಂದರ್ಭದಲ್ಲಿ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೇವೆ. ಅದರಲ್ಲಿ ಎರಡು ವಿಧಗಳಿವೆ. ಪ್ರೈಮರಿ ಅಂದರೆ ಏನು? ಅವರಿಗೆ ಒಂದೂ ಮಕ್ಕಳಿಲ್ಲ, ಒಂದು ಸಲನೂ ಗರ್ಭಿಣಿ ಆಗಿಲ್ಲ. ಸೊ ಪ್ರೈಮರಿ ಟ್ರೈ ಮಾಡ್ತಾ ಇದ್ದಾರೆ. ಅವರಿಗೆ ಮ್ಯಾರೇಜ್ ಆಗಿ 1 ಇಯರ್ ಆಗಿದೆ, ಕಾಂಟ್ಯಾಕ್ಟ್ ಇಬ್ಬರು ಒಟ್ಟಿಗೆನೇ ಇದ್ದಾರೆ, ಬಟ್ 1 ಇಯರ್ ತನಕ ಮಕ್ಕಳಾಗಿಲ್ಲ. ಇದು ಪ್ರೈಮರಿ. ಸೆಕೆಂಡ್ರಿ ಅಂತ ಏನಿದೆ, ಆ ಥರನೂ ಸಮಸ್ಯೆ ಇದೆ. ಅಂದರೆ ಒಂದು ಮಗು ಆಗಿಬಿಡುತ್ತೆ, ಸೆಕೆಂಡ್ ಪ್ರೆಗ್ನೆಂಟ್ ಆಗಲಿಕ್ಕೆ ತೊಂದರೆ ಬಂದುಬಿಡುತ್ತೆ. ಸೊ ಈ ರೀತಿ ಪ್ರೈಮರಿ ಸೆಕೆಂಡ್ರಿ ಅಂತ ಇದೆ. ಸೊ ಪ್ರೈಮರಿ ಇನ್ಫರ್ಟಿಲಿಟಿ, ಪ್ರೈಮರಿ ಮೊದಲನೇ ಸಲ ಪ್ರೆಗ್ನೆಂಟ್ ಆಗಲಿಕ್ಕೆ ಅವರಿಗೆ ಬಂಜೆತನದ ಸಮಸ್ಯೆ ಬಂದಿದೆ ಅಂದರೆ ಏನೆಲ್ಲ ಕಾರಣಗಳಿರ್ಬೋದು ಅಂತ ನಾವು ಫಸ್ಟ್ ಆಫ್ ಆಲ್ ಅವರಿಗೆ ದೈಹಿಕವಾಗಿ ಅಂದರೆ ಅವರಿಗೆ ಓವರ್ ವೇಯ್ಟ್ ಇರ್ಬೋದು, ಒಬೇಸಿಟಿ ಅಂತ ಹೇಳ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಒಬೇಸಿಟಿ ಬಂದಾಗ ಅವರಿಗೆ ಹಾರ್ಮೋನಲ್ ಇಶ್ಯೂಸ್ ಬಂದುಬಿಡುತ್ತೆ, ಹಾರ್ಮೋನ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಸೊ ಫಸ್ಟ್ ಆಫ್ ಆಲ್ ಅವರು ನಮ್ಮ ಹತ್ರ ಒಂದು ಹಸ್ಬೆಂಡ್ ವೈಫ್ ಬಂದಾಗ ನಾವು ಬಂಜೆತನದ ಟ್ರೀಟ್ಮೆಂಟ್ ಮಾಡುವಾಗ ಇಬ್ಬರನ್ನು ಸಹ ಕೂರಿಸ್ಕೊಳ್ಬೇಕಾಗ್ತದೆ, ಗಂಡ ಹೆಂಡತಿ. ಮಹಿಳೆ ಮಾತ್ರ ಅಲ್ಲ, ಇದರಲ್ಲಿ ಪುರುಷರ ಪಾತ್ರನೂ ಇದೆ. ಸೊ ಫ್ಯಾಮಿಲಿ ಪಾತ್ರನೂ ಇದೆ, ಬಟ್ ವಿ ಕಾಲ್ ದೆಮ್, ಕೂರಿಸ್ಕೊಂಡು ವಿ ಆಸ್ಕ್ ಫಸ್ಟ್ ಆಫ್ ಆಲ್ ಅವರನ್ನು ನಾವು ಏನೆಲ್ಲ ಸಮಸ್ಯೆಗಳಿದೆ ನಿಮ್ಮದು, ಇದು ಸೇರಬೇಕಿದ್ರೆ ಏನಾದರೂ ಸಮಸ್ಯೆ ಇದೆಯಾ, ಅಥವಾ ನಿಮ್ಮದು ಅವರಿಗೆ ಮುಟ್ಟಿನ ಸಮಸ್ಯೆಗಳೇನಾದರೂ ಇದೆಯಾ, ಕರೆಕ್ಟಾಗಿ ಮುಟ್ಟು ಬರ್ತಾ ಇಲ್ಲ. ಹಾಗೆ ಫಸ್ಟ್ ಅವರಿಗೆ ನಾವು ಅವ್ರ ಹತ್ರ ಮಾಹಿತಿ, ರೋಗ ಲಕ್ಷಣಗಳೇನಾದರೂ ಇದೆಯಾ, ಇನ್ಫೆಕ್ಷನ್ನಿನ ಲಕ್ಷಣ ಇದೆಯಾ, ಅಂದರೆ ವೈಟ್ ಡಿಸ್ಚಾರ್ಜ್ ಬರುತ್ತೆ, ಹಾಗೆಲ್ಲ ಏನಾದರೂ ಇದೆಯಾ, ಗಂಡು ಹೆಣ್ಣು ಇಬ್ಬರಲ್ಲೂ ಕೇಳ್ತೀವಿ ನಾವು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಮಾಡ್ತೀವಿ ನಾವು ಅಂತ ಹೇಳಿದರೆ, ವಿ ವಿಲ್ ಗೋ ಅಹೆಡ್ ಅಂದರೆ ಬ್ಲಡ್ ಟೆಸ್ಟ್ ಮತ್ತು ಸ್ಕ್ಯಾನಿಂಗ್, ಆ ರೀತಿ ನಾವು ಅವರನ್ನು ಟೆಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಸೊ ಈ ರೀತಿ ನೋಡಿದಾಗ ಮೋಸ್ಟ್ ಕಾಮನ್ ಇಶ್ಯೂಸ್ ಅಂದರೆ ಹಾರ್ಮೋನಲ್ ಪ್ರಾಬ್ಲಮ್ಸ್ ಇರ್ತದೆ, ಮತ್ತು ಸಿಸ್ಟ್ಗಳಿರ್ಬೋದು, ಫೈಬ್ರಾಯ್ಡ್ ಇರ್ತದೆ, ಅದೇ ನಾನು ಹೇಳಿದ್ದಲ್ಲ ಫೈಬ್ರಾಯ್ಡ್, ಎಂಡೋಮೆಟ್ರಿಯೋಸಿಸ್. ಈ ಸಿಸ್ಟ್ಗಳೇನು ಮಾಡುತ್ತೆ, ತಿಂಗಳ ತಿಂಗಳ ಮುಟ್ಟು ಬರಲಿಕ್ಕೆ ಅವರು ಕಷ್ಟಪಡ್ತಾರೆ ತುಂಬ. ಕೆಲವರಿಗೆ 2 ತಿಂಗಳು ಹೋಗ್ತದೆ, 3 ತಿಂಗಳು ಹೋಗ್ತದೆ, ಮುಟ್ಟೆ ಬರೋದಿಲ್ಲ. ಮುಟ್ಟಿಗೂ ಬಂಜೆತನಕ್ಕೂ ಏನಪ್ಪ ಕನೆಕ್ಷನ್ನು ಅಂತ, ಕನೆಕ್ಷನ್ ಇದೆ. ಮುಟ್ಟು ಕರೆಕ್ಟ್ ತಿಂಗಳ ತಿಂಗಳ ಬರ್ತಾ ಇದೆ ಅಂತ ಹೇಳಿದರೆ ಓವ್ಯುಲೇಷನ್ ಕರೆಕ್ಟಾಗಿ ಆಗ್ತಾ ಇರಬಹುದು ಅಂತ ನಾವು ಒಂದು ಊಹೆ ಮಾಡಿ ಓವ್ಯುಲೇಷನ್ ಇದು ಪ್ರಾಬ್ಲಮ್ ಇರಲಿಕ್ಕೆ ಸಾಧ್ಯತೆ ಕಡಿಮೆ ಅಂತ ಹೇಳ್ತೇವೆ. ಮುಟ್ಟು ಬಂದ ನಂತರ ಏನು, ಮುಟ್ಟು ಕರೆಕ್ಟ್ ಇದೆಯಪ್ಪ ಆದರೆ ಸಹ ಮೆನ್ಸ್ ಅವರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಆವಾಗ ಏನು ಸಿಸ್ಟ್ ಇರ್ಬೋದು ಗರ್ಭಕೋಶದಲ್ಲಿ, ಗರ್ಭಕೋಶದ ಪಕ್ಕದಲ್ಲಿ ಅಂಡಾಶಯದಲ್ಲಿ ಸಿಸ್ಟ್ ಇರ್ಬೋದು, ಮತ್ತು ಟ್ಯೂಬ್ ಪ್ರಾಬ್ಲಮ್ ಇರ್ಬೋದು. ಸ್ಕ್ಯಾನಿಂಗ್ ಆದಮೇಲೂ ಕೂಡ ಏನೂ ಕಾಣೋದಿಲ್ಲ ನಮಗೆ ಕೆಲವೊಮ್ಮೆ. ಸೊ ನೆಕ್ಸ್ಟ್ ಸ್ಟೆಪ್ ನಾವು ಏನು ಮಾಡ್ತೀವಿ ಅಂದರೆ ಟ್ಯೂಬ್ ಟೆಸ್ಟ್. ಟ್ಯೂಬ್ಗಳು ಅಂದರೆ ಏನು, ಗರ್ಭಕೋಶದಿಂದ ಅಂಡಾಶಯಕ್ಕೆ ಹೋಗುವ ಟ್ಯೂಬ್ಗಳಲ್ಲಿ ಬ್ಲಾಕ್ ಇರ್ತದೆ ಕೆಲವೊಮ್ಮೆ, ಟ್ಯೂಬಲ್ ಇಶ್ಯೂಸ್ ಇರ್ತದೆ, ಹಾಗೆ ಮತ್ತು ಕೆಳಗಡೆ ಇನ್ಫೆಕ್ಷನ್ ಎಲ್ಲ ಇರ್ತದೆ, ಹಾಗೆ ಈ ಎಲ್ಲ ಸಮಸ್ಯೆಗಳಿಂದ ಬಂಜೆತನ ಬರ್ತದೆ. 2ನೇ ಗರ್ಭಿಣಿ ಸೆಕೆಂಡರಿ ಇನ್ಫರ್ಟಿಲಿಟಿ ಅಂದರೆ ಏನು, ಫಸ್ಟ್ ಒಂದು ಮಗು ಇರ್ತದೆ ಬಟ್ ಇನ್ನೊಂದು ಸಲ ಪ್ರೆಗ್ನೆಂಟ್ ಆಗ್ತಾ ಇರುವುದಿಲ್ಲ, ಅಥವಾ ಅಬಾರ್ಷನ್ ಆಗ್ತಾ ಇರ್ತದೆ. ಇದರಲ್ಲೂ ಇದೇ ಇಶ್ಯೂಸ್, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ತುಂಬ ವೆಯ್ಟ್ ಆಗಿಬಿಡ್ತಾರೆ, ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಶುಗರ್ ಬಂದಿರುತ್ತೆ, ಥೈರಾಯ್ಡ್ ಪ್ರಾಬ್ಲಮ್ ಇರ್ತದೆ. ಸೊ ಎಂಡೋಮೆಟ್ರಿಯೋಸಿಸ್ ಅದು ಮಧ್ಯ ವಯಸ್ಸು ಮತ್ತು ಪುನಃ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಬರುವಂಥ ಸಮಸ್ಯೆ, ಮತ್ತು ಫಸ್ಟ್ ಇದು ಹೆರಿಗೆಯಲ್ಲಿ ಏನಾದರೂ ತೊಂದರೆಗಳು, ತೀರ ಹೊತ್ತು ಹೆರಿಗೆಗೆ ತಗೊಂಡಿದ್ದಾರೆ, ತೀರ ರಕ್ತಹೀನತೆ ಆಗಿಬಿಟ್ಟಿದೆ, ತುಂಬ ಬ್ಲೀಡಿಂಗ್ ಆಗಿಬಿಟ್ಟಿದೆ, ಹಾಗೆಲ್ಲ ಇದ್ದರೆ 2ನೇ ಮಗು ಆಗಲಿಕ್ಕೆ ಸಮಸ್ಯೆ ಆಗ್ತದೆ. ಸೊ ಈ ಎರಡೂ ಇದಕ್ಕೆ ನಾವು ಫಾಲೋ ವರ್ಕಪ್ ಮಾಡಿ ಅದರದ್ದು ಟ್ರೀಟ್ಮೆಂಟ್ ಕೊಡಬೇಕಾಗಿ ಟ್ರೀಟ್ಮೆಂಟ್ ಕೊಡ್ತೀರಾ ಡಾಕ್ಟರ್? ಹಾಗೆ ಸೊ ಈಗ ಮ್ಯಾಮ್, ಬಂಜೆತನಕ್ಕೆ ಏನಾದರೂ ಪರಿಹಾರ ಮತ್ತು ಅದಕ್ಕಿರುವಂಥ ಚಿಕಿತ್ಸೆಯ ಬಗ್ಗೆ ತಿಳಿಸ್ಕೊಡಿ. ಓಕೆ, ಬಂಜೆತನ ನಾನು ಹೇಳಿದಾಗೆ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಎರಡು ರೀತಿಯಲ್ಲಿ ಇರ್ತದೆ. ಸೊ ಪ್ರೈಮರಿ ಇನ್ಫರ್ಟಿಲಿಟಿ ಅಂದರೆ ಒಂದು ಮಗು ಆಗದಿದ್ದವರು ನಮ್ಮ ಹತ್ರ ಟ್ರೀಟ್ಮೆಂಟಿಗೆ ಬಂದಾಗ ಫಸ್ಟ್ ಅವರದ್ದು ಹಿಸ್ಟ್ರಿ ತಗೊಳ್ತೇವೆ. ಹಿಸ್ಟ್ರಿಯಲ್ಲಿ ಏನಾದರೂ ತೊಂದರೆಗಳಿದೆ, ದೈಹಿಕವಾಗಿ ಅವರಿಗೆ ಏನಾದರೂ ಸಮಸ್ಯೆಗಳಿದ್ದರೆ, ಅಂದರೆ ಓವರ್ ವೇಯ್ಟ್ ಇರ್ತಾರೆ, ಸೊ ಅವರಿಗೆ ನಾವು ಒಂದು ರೀತಿಯಲ್ಲಿ ಚಿಕಿತ್ಸೆ ಸ್ಟಾರ್ಟ್ ಮಾಡ್ತೇವೆ. ಮತ್ತು ಹಸ್ಬೆಂಡ್ ವೈಫ್ ಇಬ್ಬರದ್ದು ಸಹ ನಾವು ವರ್ಕಪ್ ಮಾಡ್ತೇವೆ. ಸೊ ವೈಫಿದು ಏನೆಲ್ಲ ಮಾಡ್ತೇವೆ ನಾವು, ಫಸ್ಟ್ ಒಂದು ಬ್ಲಡ್ ಟೆಸ್ಟ್ ಮಾಡ್ತೇವೆ. ಬ್ಲಡ್ ಟೆಸ್ಟಲ್ಲಿ ಏನೆಲ್ಲ ಮಾಡ್ತೇವೆ, ರಕ್ತಹೀನತೆ ಏನಾದರೂ ಇದೆಯಾ, ಹಿಮೋಗ್ಲೋಬಿನ್ ಏನಾದರೂ ಕಡಿಮೆ ಇದೆಯಾ, ಅವರಿಗೆ ಯಾವುದಾದ್ರೂ ರೋಗ ಲಕ್ಷಣಗಳು, ಇನ್ಫೆಕ್ಷನ್ ಇದು ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಮಾಡ್ತೇವೆ. ಮತ್ತು ನೆಕ್ಸ್ಟ್ ಹಾರ್ಮೋನಲ್ ಪ್ರಾಬ್ಲಮ್ಸ್, ಥೈರಾಯ್ಡ್ ಮೇನ್ಲಿ, ಥೈರಾಯ್ಡ್ ಇಶ್ಯೂಸ್, ಮತ್ತು ಓವ್ಯುಲೇಷನ್ ಆಗುವಂಥ ಟೈಮಲ್ಲಿ ಅವರಿಗೆ ಏನಾದರೂ ಹಾರ್ಮೋನ್ ಪ್ರಾಬ್ಲಮ್ಸ್, ಅಂದರೆ ನಾವು ಮೊಟ್ಟೆ ಬಿಡುಗಡೆ ಆಗುವಂಥ ಸಮಯದಲ್ಲಿ ಆಗುವಂಥ ಹಾರ್ಮೋನ್ ಏರ್ಪೇರು
ಏನಾದರೂ ಇದೆಯಾ ಅಂತ ಅದರದ್ದು ಬ್ಲಡ್ ಟೆಸ್ಟ್ ಮಾಡ್ತೇವೆ ಮತ್ತು ಸ್ಕ್ಯಾನಿಂಗ್ ಮಾಡ್ತೇವೆ. ಸ್ಕ್ಯಾನಿಂಗಲ್ಲಿ ಏನಪ್ಪ ನೋಡ್ತೀವಿ ನಾವು, ಗರ್ಭಕೋಶ ನೋಡ್ತೀವಿ, ಅಂಡಾಶಯ ನೋಡ್ತೀವಿ. ಗರ್ಭಕೋಶದಲ್ಲಿ ಏನು ನೋಡ್ತೀವಿ ನಾವು, ಗರ್ಭಕೋಶದಲ್ಲಿ ಏನಾದರೂ ಗಡ್ಡೆಗಳು, ಫೈಬ್ರಾಯ್ಡ್, ಎಂಡೋಮೆಟ್ರಿಯೋಸಿಸ್, ಸಿಸ್ಟ್ಗಳು ಏನಾದರೂ ಇದ್ದರೆ, ಮತ್ತು ಅಂಡಾಶಯದಲ್ಲಿ ಕೂಡ ಅದೇ ಸಿಸ್ಟ್ಗಳೇನಾದರೂ ಪ್ರಾಬ್ಲಮ್ ಇದೆಯಾ ಅಂತ ನೋಡ್ತೀವಿ. ನೆಕ್ಸ್ಟ್ ಬಂದುಬಿಟ್ಟು ಟ್ಯೂಬ್ ಟೆಸ್ಟ್. ಇದೆಲ್ಲ ನಾರ್ಮಲ್, ಏನಾದರೂ ತೊಂದರೆ ಇದೆ ಆದರೆ ಆ ಸೀಕ್ವೆನ್ಸಲ್ಲೇ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಏನು ಸಮಸ್ಯೆನೇ ಇಲ್ಲ, ಬ್ಲಡ್ಡು ಬ್ಲಡ್ ಟೆಸ್ಟು ನಾರ್ಮಲ್ ಇದೆ, ಸ್ಕ್ಯಾನಿಂಗು ನಾರ್ಮಲ್ ಇದೆ ಅಂದರೆ ನೆಕ್ಸ್ಟ್ ಟ್ಯೂಬ್ ಟೆಸ್ಟ್ ಅಂತ ಮಾಡ್ತೀವಿ. ಈ ಟ್ಯೂಬ್ ಟೆಸ್ಟ್ ಅಂದರೆ ಏನು, ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಇದರಲ್ಲಿ ಏನು ಬರುತ್ತೆ ಅಂತ ಹೇಳಿದರೆ, ಗರ್ಭಕೋಶದಿಂದ ಅಂಡಾಶಯಕ್ಕೆ ಹೋಗುವಂಥ ಫೆಲೋಪಿಯನ್ ಟ್ಯೂಬ್ ಅಂತ ಹೇಳ್ತೇವೆ, ಅದರಲ್ಲಿ ಏನಾದರೂ ಬ್ಲಾಕ್ ಇದ್ದರೆ, ಮೊಟ್ಟೆ ಬಿಡುಗಡೆ ಆದದ್ದು ಗಂಡನ ವೀರ್ಯದ ಜೊತೆ ಸೇರಲಿಕ್ಕೆ ಬಿಡುವುದಿಲ್ಲ, ಅದು ಬ್ಲಾಕ್ ಆಗಿಬಿಡ್ತದೆ. ಸೊ ಹಾಗೇನಾದರೂ ಇದೆಯಾ ಅಂತ ನೋಡಲಿಕ್ಕೆ ಟ್ಯೂಬ್ ಟೆಸ್ಟ್ ಅಂತ ಮಾಡ್ತೇವೆ. ಇದೆಲ್ಲ ಬ್ಲಡ್ ಟೆಸ್ಟು, ಸ್ಕ್ಯಾನಿಂಗು ಮತ್ತು ಟೆಸ್ಟ್ಗಳು. ಸೊ ನೆಕ್ಸ್ಟ್ ಟ್ರೀಟ್ಮೆಂಟ್ ಹೇಗೆ, ಹಾರ್ಮೋನ್ ಪ್ರಾಬ್ಲಮ್ ಇದ್ದರೆ, ಬೇಸಿಕಲಿ ಈಗ ಬರುವವರೆಲ್ಲ ಫಸ್ಟ್ ಆಫ್ ಆಲ್ ಅವರದ್ದು ಓವರ್ ವೇಟ್ ಇರ್ತದೆ, ಅದು ಹೇಗೆ ಅದನ್ನು ಇದು ಮಾಡೋದು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಹೇಳ್ತೇವೆ. ಫಸ್ಟ್ ಆಫ್ ಆಲ್ ಫುಡ್ಡಲ್ಲಿ, ಡಯೆಟಲ್ಲಿ ತೀರಾ ಎಣ್ಣೆ ಅಂಶಗಳಿರುವಂಥದ್ದು, ಬೇಕ್ರಿ ಐಟಮ್ಸ್, ರಿಫೈನ್ಡ್ ಶುಗರ್ಸ್ ಅಂಥದ್ದೆಲ್ಲ ಕಡಿಮೆ ಮಾಡಿ ಅಂತ ಹೇಳ್ತೇವೆ. ವಾಕ್ ಮಾಡಿ, ಎಕ್ಸಸೈಸ್ ಹೇಳ್ತೇವೆ. ಮತ್ತು ನೆಕ್ಸ್ಟ್ ಏನು ಬರುತ್ತೆ, ಟ್ಯೂಬಲ್ಲಿ ಏನಾದರೂ ಬ್ಲಾಕ್ ಇದ್ದರೆ, ನಾವು ಗರ್ಭಕೋಶದಲ್ಲಿ ಏನಾದರೂ ತೊಂದರೆ ಇದ್ದರೆ ನಾವು ಲ್ಯಾಪ್ರೋಸ್ಕೋಪಿ ಅಂತ, ಅದರಲ್ಲಿ ಗರ್ಭಕೋಶದಲ್ಲಿ ಇರುವಂಥ ಗಡ್ಡೆಗಳು, ಎಡೆಷನ್ಸ್ ಏನಾದರೂ ಇದ್ದರೆ ಅದನ್ನು ಸಡಿಲಿಕ್ಕೆ ಮಾಡುವಂಥದ್ದು, ಹಾಗೆಲ್ಲ ಲ್ಯಾಪ್ರೋಸ್ಕೋಪಿಕ್ ಟ್ರೀಟ್ಮೆಂಟ್ ಸಹ ಇದೆ. ನೆಕ್ಸ್ಟ್ ಇದೆಲ್ಲ ಮುಗ್ದಿದೆ, ಎಲ್ಲ ಗಡ್ಡೆಗಳು ಆಗಲಿ, ಹಾರ್ಮೋನ್ ಪ್ರಾಬ್ಲಮ್ಗಳಾಗಲಿ, ಅದು ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಮದ್ದಲ್ಲೇ ನಾವು ಹೈಪೋಥೈರಾಯ್ಡಿಸಮ್ ಏನಾದರೂ ಇದ್ದರೆ ಥೈರಾಯ್ಡ್ ಮದ್ದು ಕೊಡ್ತೇವೆ. ಥೈರಾಯ್ಡ್ ಅಂಶ ಬಾಡಿಯಲ್ಲಿ ಜಾಸ್ತಿ ಇದ್ದರೆ ಅದು ಸ್ಟಾಪ್ ಮಾಡಲಿಕ್ಕೆ ಸಹ ಮದ್ದು ಕೊಡ್ತೇವೆ. ಮತ್ತು ಇನ್ನೊಂದು, ಓವ್ಯುಲೇಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಮೆಡಿಕಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ, ಮದ್ದಲ್ಲೇ. FSHLH, PCOD ಸಮಸ್ಯೆ ನೆಕ್ಸ್ಟ್ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಸೊ ಆ ಥರ ಇದ್ದರೆ ಅದಕ್ಕೆ ನಾವು ಹಾರ್ಮೋನಲ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಲಾಸ್ಟ್ ಆಪ್ಷನ್ಗಳು ಏನಪ್ಪ, ಕೃತಕ ಗರ್ಭಧಾರಣೆಗಳ ವಿಧಾನಗಳು. ನೀವು ಕೇಳಿರ್ಬೋದು ಟೆಸ್ಟ್ ಟ್ಯೂಬ್ ಬೇಬಿ ಹಾಗೆ ಅಂತ. ಅದು ಕೇಳಿದ ತಕ್ಷಣ ಅವರಿಗೆ ಹೆದರಿಕೆ ಆಗ್ತದೆ, ಅಂದರೆ ಟ್ಯೂಬಲ್ಲಿ ಮಗು ಮಾಡೋದ ಇದೆ ಅಂತ ಅಂತ. ಹಾಗೆ ಏನೂ ಇದಿಲ್ಲ. ಬಂಜೆತನ ಅಂತ ಹೇಳುವಂಥದ್ದು ಅದಕ್ಕೆ ಯಾವ ರೀತಿಯಲ್ಲಿ ಸಹ ನಾವೀಗ ಫಸ್ಟಿಂದ ಮಾಡ್ತೇವೆ, ಮದ್ದಲ್ಲಿ ಟ್ರೈ ಮಾಡ್ತೇವೆ. ನೆಕ್ಸ್ಟ್ ಕೃತಕ ಗರ್ಭಧಾರಣೆ ವಿಧಾನಗಳು ಮದ್ದಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗದೇ ಇದ್ದಾಗ ನಾವು ಹೋಗುವಂಥದ್ದು ಎರಡು ವಿಧಾನಗಳಿವೆ, IUI ಅಂತ ಹೇಳ್ತವೆ, ಇಂಟ್ರಾ ಯೂಟ್ರೈನ್ ಇನ್ಸೆಮಿನೇಷನ್. ಆವಾಗ ಏನು ಮಾಡ್ತೇವೆ, ಗಂಡನ ವೀರ್ಯವನ್ನು ತೆಗೆದು ಗರ್ಭಕೋಶದ ಒಳಗೆ ನಾವು ಅವರು ಹೆಂಡತಿಯ ಮೊಟ್ಟೆ ಬಿಡುಗಡೆ ಆಗುವ ಟೈಮಲ್ಲಿ ಇಟ್ಟು ಹೆಣ್ಣಿನ ಮುಟ್ಟಿಗೆ ಸಂಬಂಧಪಟ್ಟ ಟ್ರ್ಯಾಕ್ ಮಾಡಿ ಓವ್ಯುಲೇಷನ್ ಆದ ದಿನ ಗಂಡನ ವೀರ್ಯ ತೆಗೆದು ನಾವೇ ಕೃತಕವಾಗಿ ಒಳಗಡೆ ಇಡುವಂಥದ್ದು ನಾವು IUI ಅಂತ ಹೇಳ್ತೇವೆ. IVF ಇದೆ, ಟೆಸ್ಟ್ ಟ್ಯೂಬ್ ಬೇಬಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೇವೆ. ಏನಪ್ಪ ಇದು, ಈ ಹೆಣ್ಣಿನ ದೇಹ, ಮಹಿಳೆಯ ದೇಹದಲ್ಲಿ ಆಗುವಂಥ ಕ್ರಿಯೆಯನ್ನು ನಾವು ಲ್ಯಾಬಲ್ಲಿ ನಮ್ಮ ಸೆಂಟರ್ಸಲ್ಲಿ ಓವ ಅಂದರೆ ಮೊಟ್ಟೆ, ಮಹಿಳೆಯಿಂದ ಬರುವಂಥ ಮೊಟ್ಟೆ ಹಾಗೂ ಗಂಡನಿಂದ ಬರುವ ವೀರ್ಯವನ್ನು ನಾವು ಲ್ಯಾಬಲ್ಲಿ ಶೇಖರಣೆ ಮಾಡಿ ಮತ್ತೆ ಅದನ್ನು ಒಟ್ಟು ಮಾಡಿ ನಾವು ಅಲ್ಲಿ ಭ್ರೂಣವನ್ನು ಮಾಡ್ತೇವೆ. ಆ ಭ್ರೂಣವನ್ನು ನಾವು ತಾಯಿಯ ಒಳಗಡೆ ಇಡ್ತೇವೆ. ಸೊ ಅದು IVF ಅಂತ ಹೇಳ್ತೇವೆ. ನೆಕ್ಸ್ಟ್ ಒಂದು ಪಾಯಿಂಟ್ ಇದೆ, ಸರೋಗೆಸಿ, ಅದನ್ನು ಬಂದುಬಿಟ್ಟಿದೆ ಈಗ. ಆವಾಗ ಏನಂದರೆ, ತಾಯಿಯಲ್ಲಿ ಬಂಜೆತನ ಬಂದಲ್ಲಿ ಗರ್ಭಕೋಶ ಸ್ವಲ್ಪ ಅವರಿಗೆ ತುಂಬ ಪ್ರಾಬ್ಲಮ್ ಇದು ಬಿಡುತ್ತೆ. ಫಸ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದು IVFಲ್ಲಿ ಯಾರಿಂದ ನಾವು ಶೇಖರಣೆ ಮಾಡಿದ್ದೇವೆ ಅವರಲ್ಲೇ ಭ್ರೂಣವನ್ನು ಹಾಕೋದು, ಎಂಬ್ರಿಯೋವನ್ನು. ಆದರೆ ಕೆಲವೊಮ್ಮೆ ಆ ತಾಯಿಯಲ್ಲಿ ಆ ಶಕ್ತಿ ಇರುವುದಿಲ್ಲ, ಸೊ ನಾವು ಬಾಡಿಗೆ ತಾಯಿ ಅಂತ ಅದನ್ನು ಆಪ್ಷನ್ ಇದೆ ಈಗ. ಸೊ ಬಂಜೇತನ ಅಂತ ಹೇಳುವಂಥದ್ದು ನಿರಾಸೆ ಪಡುವಂಥ ವಿಷಯ ಅಲ್ಲ, ಅದಕ್ಕೂ ಹೋಪ್ಸ್ ಇದೆ ಈಗ. ಸೊ ಈ ರೀತಿಯೆಲ್ಲ ಟ್ರೀಟ್ಮೆಂಟ್ ಮಾಡ್ತೀವಿ ನಾವು. ಪರಿಹಾರ ಇದ್ದೇ ಇದೆ, ಗ್ಯಾರಂಟಿ ಇದೆ. ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅಂತಂದ್ರೆ PCOD, ಈಗಷ್ಟೇ ನೀವು ಮಾತಾಡಿದ್ರಿ, ಇದೀಗ ಒಂದು ಸಾಮಾನ್ಯವಾಗಿ ನಾವು ಕೇಳ್ತಾ ಇರುವಂತ ಒಂದು ವಿಷಯ. ಸೊ ಇದ್ರ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನ ನೀವು ಕೊಡಬೇಕು ಈ ವಿಷಯದ ಕುರಿತು. ಓಕೆ, ನೀವು ಈಗ ಎಲ್ಲರಿಗೂ ಅದೇ ಸಮಸ್ಯೆ, ಬರುವುದು OPD ನಮಗೆ ಡಾಕ್ಟರ್ PCOD ಅಂತ ಹೇಳಿಬಿಟ್ಟಿದ್ದಾರೆ. ಸೊ PCOD ಅಂದ್ರೆ ಏನು, ಪಾಲಿಸಿಸ್ಟಿಕ್ ಒವೇರಿಯನ್ ಡಿಸೀಸ್. ಓವರಿಯಲ್ಲಿ ಪಾಲಿಸಿಸ್ಟ್ ಅಂದರೆ ಒಂದಕ್ಕಿಂತ ಜಾಸ್ತಿ ಸಿಸ್ಟ್ ಬಂದುಬಿಟ್ಟು ಅವರಿಗೆ ಹಾರ್ಮೋನ್ ಪ್ರಾಬ್ಲಮ್ ಬಂದುಬಿಡುತ್ತೆ. ಸೊ ಆ ಸಮಸ್ಯೆಯನ್ನು ನಾವು PCOD ಅಂತ ಹೇಳ್ತೇವೆ. ಸೊ ಯಾವ ಏಜ್ ಗ್ರೂಪಲ್ಲಿ ಬರ್ತದೆ, ಯೂಶ್ವಲಿ ಯಂಗ್ ಗರ್ಲ್ಸ್,
ಅವರು ಹೇಗೆ ಬರ್ತಾರೆ ನಮ್ಮ ಹತ್ರ ಅಂದರೆ ಮುಟ್ಟಿನ ಸಮಸ್ಯೆ ಇಟ್ಕೊಂಡು ಬರ್ತಾರೆ. ನಮಗೆ ತಿಂಗಳ ತಿಂಗಳ ಮುಟ್ಟಾಗ್ತಾ ಇಲ್ಲ, ವೆಯ್ಟ್ ಜಾಸ್ತಿ ಆಗ್ತಾ ಇದೆ, ಮತ್ತು ಆ್ಯಂಡ್ರೋಜೆನಿಕ್ ಫೀಚರ್ಸ್ ಬರ್ತಾ ಇದೆ. ಅಂದರೆ ಆ್ಯಂಡ್ರೋಜೆನಿಕ್ ಫೀಚರ್ಸ್ ಅಂದರೆ ಹೆಣ್ತನದ ಲಕ್ಷಣಗಳು ಬೇರೆ, ಗಂಡಸ್ತನದ ಲಕ್ಷಣಗಳು ಬೇರೆ ಇರ್ತದೆ. ಸೊ ಪಿ ಸಿ ಓ ಡಿದಲ್ಲಿ ಏನಾಗುತ್ತೆ ಅಂದರೆ ಗಂಡಸ್ತನದಲ್ಲಿ ಬರುವಂಥ ಲಕ್ಷಣಗಳು ಹೆಣ್ಣು ಮಕ್ಕಳಲ್ಲಿ ಕಾಣಲಿಕ್ಕೆ ಸ್ಟಾರ್ಟ್ ಏನೆಲ್ಲ ಕಾಣ್ತದೆ, ಗಡ್ಡದ ಏರಿಯಾದಲ್ಲಿ ಕೂದಲು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಒಂದು ಅಪ್ಪರ್ ಲಿಪ್ ಮತ್ತು ಚಿನ್ನಲ್ಲಿ ಹೇರ್ ಗ್ರೋತ್ ಆಗಿಬಿಡುತ್ತೆ, ಮತ್ತು ತುಂಬ ಮುಖದಲ್ಲಿ ಮೊಡವೆಗಳು, ಹೈಪರ್ ಆ್ಯಕ್ನೆ ತುಂಬ ಬಂದುಬಿಡತ್ತೆ, ಮತ್ತು ಬಾಡಿಯಲ್ಲಿ ಸಹ ಹೇರ್ ತುಂಬ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ವೆಯ್ಟ್ ಜಾಸ್ತಿ ಆಗಲಿಕ್ಕೆ ಕಂಟ್ರೋಲೇ ಬರುವುದಿಲ್ಲ. ಮತ್ತು ನೆಕ್ಸ್ಟ್ ಲಾಸ್ಟ್ ಮ್ಯಾನಿಫೆಸ್ಟೇಷನ್ ಎಂದರೆ ಹುಟ್ಟು ಸಮಸ್ಯೆ ಬರುತ್ತೆ. ಇನ್ನೊಂದು ಏಜ್ ಗ್ರೂಪಲ್ಲಿ ಬರ್ತಾರೆ ಯಾವಾಗ ಮ್ಯಾರೇಜ್ ಆದಮೇಲೆ ಯೂಶ್ವಲಿ ಬರ್ತಾರೆ, ಇದೆ ಬಂಜೆತನ ಸಮಸ್ಯೆ ಹಿಡ್ಕೊಂಡು ಬರ್ತಾರೆ. ಸೊ ಪಿ ಸಿ ಓಡಿಗೆ ಈ ರೀತಿಯೆಲ್ಲ ಲಕ್ಷಣಗಳು ಇದೆ. ಸೊ ಈ ರೋಗ ಲಕ್ಷಣಗಳು ಹಿಡ್ಕೊಂಡು ಅವರು ಪೇಷಂಟ್ ನಮ್ಮ ಹತ್ರ ಬರುವಾಗ ಅವರಿಗೆ ನಾವು ಇದೆ ಬ್ಲಡ್ ಟೆಸ್ಟಿಂದ ಹಿಡಿದು ಸ್ಕ್ಯಾನಿಂಗಿಂದ ಹಿಡಿದು ಸ್ಕ್ಯಾನ್ ಬ್ಲಡ್ ಟೆಸ್ಟಲ್ಲಿ ನಮಗೆ ಏನು ಗೊತ್ತಾಗ್ತದೆ, ಫಸ್ಟ್ ಆಫ್ ಆಲ್ ಪಿ ಸಿ ಓ ಡಿ ಡಯಾಗ್ನೋಸ್ ಮಾಡಬೇಕಿದ್ರೆ ಕ್ಲಿನಿಕಲ್ ಮೇನ್ ಅವರು ಎಕ್ಸ್ಪ್ಲೇನ್ ಮಾಡುವಾಗ ಅವರ ಸಮಸ್ಯೆಯಲ್ಲೇ ನಮಗೆ ಅರ್ಧ ಗೊತ್ತಾಗ್ತದೆ ಅವರಿಗೆ ಪಿ ಸಿ ಓ ಡಿ ಇದೆ ಅಂತ. ಸೊ ನೆಕ್ಸ್ಟ್ ನಾವು ಲ್ಯಾಬ್ ಟೆಸ್ಟ್ ಮೇಲೆ ಡಿಪೆಂಡ್ ಆಗ್ತೇವೆ. ಲ್ಯಾಬಲ್ಲಿ ಬ್ಲಡ್ ಟೆಸ್ಟಲ್ಲಿ ಹಾರ್ಮೋನ್ ಟೆಸ್ಟ್ FSH LH ಟೆಸ್ಟ್ ಮಾಡ್ತೇವೆ ನಾವು, ಮತ್ತು ಸ್ಕ್ಯಾನಿಂಗಲ್ಲಿ ಗರ್ಭಕೋಶದ ಪಕ್ಕದಲ್ಲಿ ಓವರಿಯಲ್ಲಿ ಸಿಸ್ಟ್ ಇದೆಯಾ ಅಂತ ನೋಡ್ತೇವೆ. ಸೊ ಆವಾಗ ನಮಗೆ ಕನ್ಫರ್ಮ್ ಆಗಿಬಿಡ್ತದೆ ಇವರಿಗೆ ಪಿ ಸಿ ಓ ಡಿ ಸಮಸ್ಯೆ ಇದೆ ಅಂತ. ಎಲ್ಲದಕ್ಕೂ ಪರಿಹಾರ ಇದೆ. ಸೊ ಪಿ ಸಿ ಓ ಡಿ ಸಮಸ್ಯೆಯಲ್ಲಿ ಮದ್ದು ಮತ್ತು ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಎರಡೂ ಸಮಾನವಾಗಿ ಆದರೆ ಮಾತ್ರ ಅವರಿಗೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಸೊ ಈ ಸಮಸ್ಯೆ ಹಿಡ್ಕೊಂಡು ಬಂದಾಗ ನಾವು ಮದ್ದು ಸ್ಟಾರ್ಟ್ ಮಾಡ್ತೇವೆ ಅವರಿಗೆ ಹಾರ್ಮೋನ್ ಸಮಸ್ಯೆಗೆ. ಅದರ ಒಟ್ಟಿಗೆ ಅವರದ್ದು ಡಯೆಟ್ ಎಕ್ಸಸೈಸ್ ಅದೆಲ್ಲ ಮಾಡಿದರೆ ಈ ಸಮಸ್ಯೆಗೆ ಪರಿಹಾರ ಉಂಟು. ಓಕೆ ಡಾಕ್ಟರ್. ಹಾಗೆ ಇನ್ನು ಮುಟ್ಟು ನಿಲ್ಲುವಂತಹ ಒಂದು ಸಮಯದಲ್ಲಿ ಮಹಿಳೆಯರಿಗೆ ಕೆಲವೊಂದು ಸಮಸ್ಯೆಗಳು ಕಾಣಿಸ್ಕೊಳ್ತವೆ, ಕೆಲವೊಂದು ಬದಲಾವಣೆಗಳು ಕೂಡ ಕಾಣಿಸ್ಕೊಳ್ತದೆ. ಸೊ ಏನೆಲ್ಲ ಬದಲಾವಣೆ ಕಂಡು ಬರ್ತದೆ ಇಂಥ ಒಂದು ಮುಟ್ಟು ನಿಲ್ಲುವ ಸಮಯದಲ್ಲಿ? ಓಕೆ, ಮುಟ್ಟು ನಿಲ್ಲುವ ಸಮಯ ಅಂದರೆ ಯಾವ ಸಮಯ, ಯಾವ ಏಜಿಂದ ಇದು ಸ್ಟಾರ್ಟ್ ಆಗ್ಬೋದು? ಒಂದು ಫಸ್ಟ್ ಆಫ್ ಆಲ್ ದ ಏಜ್ ಗ್ರೂಪ್ ಯಾವುದು ಅಂದರೆ ಇಂಡಿಯಾದಲ್ಲಿ ಯೂಶ್ವಲಿ 45 to 50, 52 ಇಯರ್ಸ್ ಒಳಗಡೆ ಮೆನ್ಸಸ್ ನಿಲ್ಲುವ ಟೈಮ್ ಅಂತ ಹೇಳ್ತೇವೆ. ಸೊ ಯಾವಾಗ ನಾವು ಮೆನೋಪಾಸ್ ಅಂತ ಹೇಳ್ತೇವೆ, ಒಂದು ವರ್ಷದ ತನಕ ಅವರಿಗೆ ಬ್ಲೀಡಿಂಗ್ ಇರಬಾರ್ದು, ಆವಾಗ ಮಾತ್ರ ಅವರಿಗೆ ಮೆನೋಪಾಸ್ ಆಗಿದೆ ಅಂತ ನಾವು ಹೇಳ್ತೇವೆ. ಕೆಲವರಿಗೆ ಏನಾಗುತ್ತೆ, 3 ತಿಂಗಳು ಮುಟ್ಟು ಬರುವುದಿಲ್ಲ, ಹೌದು ಮೆನೋಪಾಸ್ ಅಲ್ಲ, ಒಂದು ವರ್ಷ ತನಕ ಕೆಂಪು ಮುಟ್ಟು ಕಾಣಲಿಕ್ಕೆ ಇಲ್ಲ, ಕಂಪ್ಲೀಟ್ಲಿ ಸ್ಟಾಪ್ ಆಗಿದೆ ಅಂದರೆ ಅದು ಮೆನೋಪಾಸ್. ಮೆನೋಪಾಸ್ ಅಂತ ಹೇಳುವಂಥದ್ದು ಇವತ್ತಾಗುವಂಥ ಟರ್ಮ್ ಅಲ್ಲ, ಅದು ಪೆರಿಮೆನೋಪಾಸಲ್ಲೂ ಇದೆ, ಮೆನೋಪಾಸ್ ಆದಮೇಲೂ ಅದ್ರ ಪ್ರಾಬ್ಲಮ್ಸ್ ಬರುತ್ತೆ. ಏನೆಲ್ಲ ಬರ್ತದೆ, ಈಗ ಮೆನೋಪಾಸ್ ಆಗುವ ಮುಂಚೆ ಮಹಿಳೆಯರಿಗೆ ಕಾಡುವಂಥ ಸಮಸ್ಯೆಗಳು ಏನಂದ ಅಂದರೆ, ಫಸ್ಟ್ ಆಫ್ ಆಲ್ ಅವರಿಗೆ ಒಂಥರ ಮೆನ್ಸಸ್ ಪ್ರಾಬ್ಲಮ್ ಬರುತ್ತೆ. ಅವರಿಗೆ ಒಂದು ಎರಡು ರೀತಿಯಲ್ಲಿ ಮೆನೋಪಾಸ್ ಆಗುವ ಸಾಧ್ಯತೆ ಇದೆ. ಒಬ್ಬೊಬ್ಬರಿಗೆ ತುಂಬ ಬ್ಲೀಡಿಂಗ್ ಹೋಗೋದು, ತೀವ್ರ ರಕ್ತ ಇದು ಹೋಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಒಂದು 2-3 ಮಂತ್ ಒಳಗೆ ಬ್ಲೀಡಿಂಗ್ ತುಂಬ ಆಗಿ ಮೆನ್ಸಸ್ ಸ್ಟಾಪ್ ಆಗಿಬಿಡುತ್ತದೆ, 1 ಇಯರ್ ತನಕ ಮೆನ್ಸಸ್ ಬರುವುದಿಲ್ಲ. ಇನ್ನೊಬ್ಬರಿಗೆ ಏನಾಗ್ತದೆ, ಮೆನ್ಸಸ್ಸೇ ಬರುವುದಿಲ್ಲ, 3-4 ಮಂತ್ ಒಂಚೂರು ಬರ್ತದೆ, ಮತ್ತು ಪುನಃ ಹಾಗೆ 1 ಇಯರ್ ತನಕ ಮೆನ್ಸಸ್ ಬರದೇ ಇದ್ದರೆ ಈ ರೀತಿ ಮೆನೋಪಾಸ್ ಆಗಿದೆ ಅಂತ. ಇನ್ನೊಂದು ಏನು ಬರ್ತದೆ, ಮೂಡ್ ಸ್ವಿಂಗ್ಸ್. ಇಷ್ಟು ದಿನ ಶಾಂತ ರೀತಿಯಲ್ಲಿರುವಂಥ ಮಹಿಳೆ ಒಂದೇ ಸಲ ಸಿಟ್ಟು ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಚಿಕ್ಕ ವಿಷಯಕ್ಕೆ ಸಿಟ್ಟು ಮಾಡಿಕೊಳ್ಳೋದು, ಅಳುವಂಥ ಸ್ವಭಾವಗಳು, ಮತ್ತು ಒಂಥರ ನಿದ್ರಾಹೀನತೆ ಅದೆಲ್ಲ ಬರ್ತದೆ, ಮತ್ತು ಕ್ಯಾಲ್ಶಿಯಂ ಅಂಶಗಳು ಬಾಡಿಯಲ್ಲಿ ಕಡಿಮೆ ಆದ್ದರಿಂದ ಬರುವಂಥ ಸಮಸ್ಯೆಗಳು, ಎಲ್ಲಿಯಾದರೂ ಏನಾದರೂ ಮುಂಚೆ ಮಾಡುವಂಥ ಕೆಲಸಗಳಲ್ಲಿ ಈಗ ಉತ್ಸಾಹ ಇಲ್ಲ, ಮತ್ತು ಮೂಳೆಗಳಲ್ಲಿ ಮತ್ತು ಜಾಯಿಂಟ್ಗಳಲ್ಲಿ ನೋವು ಬರೋದು, ಇಷ್ಟು ದಿನ ಅವರೆಲ್ಲ ಕೆಲಸ ಮಾಡ್ತಿದ್ರು, ಈಗ ಮಾಡೋದಿಲ್ಲ ಡಾಕ್ಟ್ರೆ, ಏನೋ ಒಂದಾಗಿದೆ ಇವರಿಗೆ ಅಂತ ಕರ್ಕೊಂಡು ಬರ್ತಾರೆ. ಸೊ ಈ ರೀತಿ ಬರ್ತದೆ. ಇನ್ನೊಂದು ಏನು ಬರ್ತದೆ ಅಂದರೆ ಅವರ ಬ್ರೆಸ್ಟಲ್ಲಿ ಆಗುವಂಥ ಚೇಂಜಸ್, ಬ್ರೆಸ್ಟಲ್ಲಿ ಕೆಲವರಿಗೆ ಗಡ್ಡೆಗಳು ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಲಾಸ್ಟ್ ಏನಾಗ್ತದೆ, ಗರ್ಭಕೋಶ ಜಾರುವಂಥ ಪ್ರಾಬ್ಲಮ್ಗಳು, ಪ್ರೊಲ್ಯಾಪ್ಸ್ ಯೂಟ್ರಸ್ ಅಂತ ಹೇಳ್ತೇವೆ, ಅಂದರೆ ಮುಟ್ಟು ನಿಂತ ನಂತರ ಗರ್ಭಕೋಶ ಲೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಮತ್ತು ಜಾರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಈ ಸಮಸ್ಯೆಗಳೆಲ್ಲ ಮುಟ್ಟು ನಿಲ್ಲುವ ಪೆರಿಮೆನೋಪಾಸಲ್ ಮತ್ತು ಮೆನೋಪಾಸ್ ಆದಮೇಲೆ ಬರುವಂಥ ಕೆಲವು ಸಮಸ್ಯೆಗಳು ಇದೆ. ಓಕೆ, ಕೆಲವು ಸಮಸ್ಯೆಗಳು. ಹಾಗೆ ವೀಣಾ ಅಂತ ಒಬ್ಬರು ಕಾಲರ್ ರೆಡಿ ಇದ್ದಾರೆ ಮ್ಯಾಂಗ್ಳೂರಿಂದ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ಪ್ರಶ್ನೆಯನ್ನು ಕೇಳಿ ಅಂತ ಮಾತಾಡೋದು. ಓಕೆ. ನಮ್ಮ ಸಿಸ್ಟರ್ಗೆ
ಇದು ಮೆನ್ಸಸ್ ಒನ್ ಇಯರ್ ಇಂದ ಸ್ಟಾಪ್ ಆಗಿತ್ತು 49 ಇಯರ್ಸ್ ಆದ್ರೆ ಇವಾಗ 1 ಇಯರ್ ಆದ್ಮೇಲೆ ಪುನಃ ಮೆನ್ಸಸ್ ಸ್ಟಾರ್ಟ್ ಆಗಿದೆ ಸ್ಟಾರ್ಟ್ ಆಗಿದ ಹೊಟ್ಟೆ ನೋವು 7 ತಿಂಗಳಿಂದ ಈಗ ಹೊಟ್ಟೆ ನೋವು ತುಂಬಾ ಡಾಕ್ಟರ್ ಅಲ್ಲಿ ಮದ್ದು ಮಾಡಿದೆಯೋ ಏನು ಪ್ರಯೋಜನ ಇಲ್ಲ ಮುಟ್ಟು ಒಂದು ವರ್ಷ ತನಕ ಕೆಂಪು ಮುಟ್ಟು ಬಂದಿಲ್ಲ ಅಂದ್ರೆ ಸ್ಟಾಪ್ ಆಗಿದೆ ಓಕೆ ಅಮ್ಮ ಹಾಗೆ ಮತ್ತು ಆಯುರ್ವೇದಿಕ್ ಮಾಡಿದಾಗ ಪುನಃ ಮೆನ್ಸ ಸ್ಟಾರ್ಟ್ ಆಯ್ತು ಓಕೆ ಅಮ್ಮ ಸ್ಟಾರ್ಟ್ ಆದ್ರೆ ಈಗ ಬ್ಲೀಡಿಂಗ್ ಆಗ್ತಾನೇ ಇದೆ ಓಕೆ ಅಮ್ಮ ಮತ್ತು ಹೊಟ್ಟೆ ನೋವು ಓಕೆ ನೋಡಿ ಪೋಸ್ಟ್ ಮೆನೋಪಾಸಲ್ ಮಧ್ಯಮ ತನಕ ಹೊಟ್ಟೆ ನೋವು ಉಂಟು ಓಕೆ ಅಮ್ಮ ಓಕೆ 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 ಸ್ಟಾಪ್ ಆಗ್ತದೆ ನಾರ್ಮಲ್ ಆಗಿರ್ತಾರೆ ಪುನಃ ಹಾಗೆ ಮಾರನೆ ದಿನ ಪುನಃ ಹೊಟ್ಟೆ ನೋವು ಓಕೆ ಓಕೆ ಮೇಡಮ್ ಡಾಕ್ಟರ್ ಉತ್ತರವನ್ನ ಕೊಡ್ತಾರೆ ಕೇಳಿಸ್ಕೊಳ್ಳಿ ಡಾಕ್ಟರ್ ಉತ್ತರವನ್ನ ಕೊಡ್ತಾರೆ ನೀವು ಕೇಳಿರುವಂತ ಪ್ರಶ್ನೆಗೆ ಕೇಳಿಸ್ಕೊಳ್ಳಿ ನೋಡಿಮ್ಮ ಮುಟ್ಟು ನಿಂತ ಮೇಲೆ ಪೋಸ್ಟ್ ಮೆನೋಪಾಸಲ್ ಬ್ಲೀಡಿಂಗ್ ಅಂತ ನಾವೇನು ಈ ಸಮಸ್ಯೆನು ಬರುತ್ತೆ ಸೊ ಈ ಸಮಸ್ಯೆಗೆ ನಾವು ಸಂಪೂರ್ಣ ರೀತಿಯಲ್ಲಿ ಅದರದ್ದು ಏನು ಕಾರಣ ಇದೆ ಅಂತ ಹುಡುಕಿಕೊಂಡು ಹೋಗಿ ಅದಕ್ಕೆ ಚಿಕಿತ್ಸೆ ಕೊಡಬೇಕಾಗ್ತದೆ ಅಮ್ಮ ಸೊ ಹಾಗೆ ಸಮಸ್ಯೆ ತುಂಬ ಇರ್ಬೋದು ಅದು ಮುಟ್ಟು ನಿಂತ ಮೇಲೆ ಗರ್ಭಕೋಶದಲ್ಲಿ ಬ್ಲೀಡಿಂಗ್ ಆಗಿದೆ ಅಂತ ಹೇಳಿದರೆ ನಾವು ಸ್ಕ್ಯಾನಿಂಗಲ್ಲಿ ನೋಡಬೇಕಾಗ್ತದೆ ಏನಾದರೂ ಗಡ್ಡೆಗಳು ಏನಾದರೂ ಬೆಳವಣಿಗೆ ಆಗಿದೆಯಾ ಇದು ಮುಟ್ಟು ನಿಂತ ಮೇಲೆ ಬರುವಂಥ ಬ್ಲೀಡಿಂಗ್ ಎಂಡೋಮೆಟ್ರಿಯಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ ಕ್ಯಾನ್ಸರಿನ ಲಕ್ಷಣ ಕೂಡ ಆಗಿರ್ಬೋದು ಹಾಗಾಗಿ ಅದಕ್ಕೆ ನಾವು ಎಂಡೋಮೆಟ್ರಿಯಲ್ ಸ್ಯಾಂಪ್ಲಿಂಗ್ ಅಂದರೆ DNC ಮಾಡಿ ಅದರದ್ದು ಪರೀಕ್ಷೆಗೆ ಕಳಿಸಿ ನೋಡಬೇಕಾಗ್ಬೋದು ಒಂದು ಇನ್ನೊಂದು ಹಾರ್ಮೋನ್ ಪ್ರಾಬ್ಲಮ್ ಏನಾದರೂ ಸ್ಟಾರ್ಟ್ ಆಗಿದೆಯಾ ಗರ್ಭಕೋಶದಲ್ಲಿ ಅಥವಾ ಅಂಡಾಶಯದಲ್ಲಿ ಹೌದು ಹಾಗಾದರೆ ಕರ್ಕೊಂಡು ಬನ್ನಿ ಅಮ್ಮ ಒಂದ್ಸಲ ಆದರ್ಶ ಆಸ್ಪತ್ರೆಗೆ ಟ್ರೀಟ್ಮೆಂಟ್ ಮಾಡುವ ಮೇಡಮ್ ಹೊಟ್ಟೆಯೊಳಗೆ ಇದು ಹಾಕಿ ಟೆಸ್ಟ್ ಮಾಡಿ ಲ್ಯಾಬಿಗೆ ಎಲ್ಲ ಕಳಿಸಿದ್ದಾರೆ ನಾರ್ಮಲ್ ಅಂತ ಹೇಳ್ತಾರೆ ಓಕೆ ಅಮ್ಮ ಒಂದ್ಸಲ ನೀವು ಆಸ್ಪತ್ರೆಗೆ ಕರ್ಕೊಂಡು ಬನ್ನಿ ವೀಣಾ ಅವರೇ ಒಮ್ಮೆ ನೀವು ಆದರ್ಶ ಆಸ್ಪತ್ರೆಗೆ ಭೇಟಿ ಕೊಡಿ ಡಾಕ್ಟರ್ ಹೇಳಿದ ಹಾಗೆ ಓಕೆ ಅವರು ಎಲ್ಲಿ ಇರ್ತದೆ ಅಂತ ಕೇಳಿದ್ರು ಓಕೆ ಉಡುಪಿಯಲ್ಲಿ ಆದರ್ಶ ಹಾಸ್ಪಿಟಲ್ ಇರ್ತದೆ ನೀವು ಕೂಡ ಬಂದು ತೋರಿಸ್ಬೋದು ನಿಮ್ಮ ಸಿಸ್ಟರ್ಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರಿ ನೀವು ಅದನ್ನು ಅದ್ರ ಬಗ್ಗೆ ನೀವು ಡಾಕ್ಟರ್ ಹತ್ರ ನೀವು ಮಾತಾಡ್ಬೋದು ಹಾಗೆ ಡಾಕ್ಟರ್ ನಾವು ಅಂದರೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರ್ತದೆ ಅಂತ ನಾನು ಕೇಳಿದಾಗ ನೀವು ಹೇಳಿದ್ರು ಡಾಕ್ಟರ್ ಹಾಗೆ ಮುಟ್ಟು ನಿಲ್ಲುವ ಸರಿಯಾದ ವಯಸ್ಸು ಎಷ್ಟು ಅದೇ ಒಂದು ಇಂಡಿಯಾದ್ದು ಪಾಪ್ಯುಲೇಷನ್ ನಾವು ಕ್ಯಾಲ್ಕುಲೇಟ್ ಮಾಡುವಾಗ 45 to 50 52 ಆ ಏಜಲ್ಲಿ ಯೂಶ್ವಲಿ ನಿಲ್ತದೆ ಈಗಿನ ವಾತಾವರಣದಲ್ಲಿ ಇರುವಂಥ ಸ್ಟ್ರೆಸ್ ಆಗಲಿ ನಮ್ಮ ವರ್ಕ್ ಕಲ್ಚರಿಂದಾಗಲಿ ಬೇಗ ನಿಲ್ಲುವ ಸಾಧ್ಯತೆ ಕೂಡ ಇದೆ ತೀರ ಬೇಗನೆ ಅರ್ಲಿ ಮೆನೋಪಾಸ್ ಅಂದರೆ ಏನು 30-35 ಒಳಗಡೆ ಮೆನ್ಸಸ್ ನಿಂತು ಬಿಡುತ್ತೆ ಕೆಲವರಿಗೆ ಸೊ ಅದನ್ನು ಒಳ್ಳೆಯದಲ್ಲ ಸೊ ಹಾಗೇನಾದರೂ ಇದ್ದರೆ ಆ ಸಮಸ್ಯೆಗೆ ಏನು ಕಾರಣ ಅಂತ ಹುಡುಕಿಕೊಂಡು ಅದಕ್ಕೆ ಪರಿಹಾರ ಕೊಡಬೇಕಾಗ್ತದೆ ಏನಾಗ್ತದಪ್ಪ ಬೇಗ ನಿಂತು ಬಿಟ್ಟಿದೆ ಏನಾಗ್ತದಂತ ನಿಮಗೆ ಮನಸ್ಸಲ್ಲಿ ಒಂದು ಕ್ವೆಶನ್ ಬರ್ಬೋದು ಸೊ ಮೆನೋಪಾಸ್ ಆದಾಗ ಏನಾಗುತ್ತೆ ಇಡೀ ಬಾಡಿನೇ ಚೇಂಜ್ ಆಗಿಬಿಡುತ್ತೆ ಸೊ ಬ್ರೆಸ್ಟಿಂದ ಹಿಡಿದು ಹಾರ್ಮೋನ್ ಇಫೆಕ್ಟ್ ಎಲ್ಲೆಲ್ಲ ಇದೆ ಬ್ರೆಸ್ಟಲ್ಲಿ ಇಫೆಕ್ಟ್ ಇದೆ ಗರ್ಭಕೋಶದಲ್ಲಿ ಇಫೆಕ್ಟ್ ಇದೆ ಅಂಡಾಶಯದಲ್ಲಿ ಇಫೆಕ್ಟ್ ಇದೆ ಎಲ್ಲದಕ್ಕೂ ಅವರ ಇಡೀ ದೈಹಿಕ ಮಾನಸಿಕ ಆರೋಗ್ಯಕ್ಕೆ ಸಂಬಂಧ ಇದೆ ಸೊ ಮೇನ್ ಏನಾಗುತ್ತೆ ಅವರ ಮೂಳೆಗಳಲ್ಲಿ ಕ್ಯಾಲ್ಶಿಯಂ ಅಂಶ ಕಡಿಮೆ ಆಗಿಬಿಟ್ಟು ಎಲ್ಲ ಕಡೆ ಆಸ್ಟಿಯೋಪೋರೋಸಿಸ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಸೊ 60 ಏಜಲ್ಲಿ ಆಗುವಂಥ ಚೇಂಜಸ್ ಎಲ್ಲ 30 ಏಜಿಗೆ 35 ಏಜಿಗೆ ಆದರೆ ಸೊ ಅವರಿಗೆ ಅವರ ಡೈಲಿ ಕೆಲಸವನ್ನು ಮಾಡಲಿಕ್ಕೆ ತುಂಬ ಕಷ್ಟ ಆಗಿಬಿಡುತ್ತೆ ಮತ್ತು ಮಾನಸಿಕ ಸಮಸ್ಯೆಗಳು ಬರ್ಬೋದು ಖಿನ್ನತೆ ಡಿಪ್ರೆಷನ್ ಅದರಿಂದ ಅವರು ಬೇರೆ ಬೇರೆ ರೀತಿಯ ಅವರ ಕೆಲಸದಲ್ಲಿರ್ಬೋದು ಅಥವಾ ಅವರ ಮನೆಯಲ್ಲಿ ಆರೋಗ್ಯ ಸಮಸ್ಯೆಗಳು ಸ್ಟಾರ್ಟ್ ಆಗ್ತದೆ ಒಂದು ಮನೆಯಲ್ಲಿ ಮಹಿಳೆ ಕರೆಕ್ಟ್ ಇದ್ದರೆ ಮಾತ್ರ ಇಡೀ ಮನೆ ಕರೆಕ್ಟಾಗಿ ಫಂಕ್ಷನ್ ಆಗಲಿಕ್ಕೆ ಆಗೋದು ಸೊ ಅವರ ಆರೋಗ್ಯದಲ್ಲಿ ಏರ್ಪೇರಾದ ತಕ್ಷಣ ಇಡೀ ಫ್ಯಾಮಿಲಿಯ ಆರೋಗ್ಯನೇ ಏರ್ಪೇರಾಗಿಬಿಡುತ್ತೆ ಸೊ ಅರ್ಲಿ ಮೆನೋಪಾಸ್ ಸಹ ಒಳ್ಳೆಯದಲ್ಲ ಮೆನೋಪಾಸ್ ಆದಮೇಲೆ ಬರುವಂಥ ಸಮಸ್ಯೆಗಳಿಗೂ ಸಹ ಪರಿಹಾರ ಬೇಕು ನಾನೀಗ ಹೇಳಿದ್ದೆ ನಿಮಗೆ ಹದಿಹರೆಯದಲ್ಲಿ ಫ್ಯಾಮಿಲಿ ಸಪೋರ್ಟ್ ಇಂಪಾರ್ಟೆಂಟ್ ಅಂತ ಈ ಏಜಲ್ಲಿ ಸಹ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಮಕ್ಕಳೆಲ್ಲ ದೂರ ಹೋಗಿಬಿಡ್ತಾರೆ ಯಾರು ಇರೋದಿಲ್ಲ ಅವರು ಒಬ್ಬರೇ ಇರ್ತಾರೆ ಯಾರ ಹತ್ರ ಅವರ ಇದನ್ನು ಹಂಚಿಕೊಳ್ಳಿಕ್ಕೆ ಯಾರು ಇರೋದಿಲ್ಲ ಯೂಶ್ವಲಿ ಹೌಸ್ ವೈಫ್ಸ್ ದೇ ಸಫರ್ ಫ್ರಮ್ ಡಿಪ್ರೆಷನ್ ಈ ಏಜಲ್ಲಿ ಮೋಸ್ಟ್ ಕಾಮನ್ ಅನ್ಡಯಾಗ್ನೋಸ್ ಆಗಿಬಿಡುತ್ತೆ ಅವ್ರ ಬಾಡಿ ಕರೆಕ್ಟ್ ಇರ್ತದೆ ಬಟ್ ಅವರಿಗೆ ಸೈಕಲಾಜಿಕಲ್ ಪ್ರಾಬ್ಲಮ್ ಏನೋ ಆಗಿಬಿಟ್ಟಿದೆ ನನಗೆ ಅಂತ ತಿಂಗಳ ತಿಂಗಳ ಆಗ್ತಾ ಇರೋದು ಈಗ ಆಗ್ತಾ ಇಲ್ಲ ಅಂತ ಸೊ ಆ ರೀತಿ ಖಿನ್ನತೆ ಹೋಗ್ಬಿಡ್ತಾರೆ ಸೊ ಈ ಟೈಮಲ್ಲಿ ಕೂಡ ಫ್ಯಾಮಿಲಿ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗಿದೆ ಹೌದು ಹೌದು ಓಕೆ ಡಾಕ್ಟರ್ ಇನ್ನು ಗರ್ಭಿಣಿ ಸಮಯದಲ್ಲಿ ಅದೇ ರೀತಿ ಆಫ್ಟರ್ ಡೆಲಿವರಿ ಎರಡು ಸಮಯದಲ್ಲೂ ಕೂಡ ಆರೈಕೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಯಾವ ರೀತಿಯಲ್ಲಿ ಮಾಡಬೇಕು ಹೇಗೆ ಮಾಡಬೇಕು ಅಂತ ಹೇಳಿ
ಗರ್ಭಿಣಿ ನಾನು ಯಾವತ್ತೂ ಹೇಳೋದು ಗರ್ಭಿಣಿ ಅಂತ ಹೇಳುವಂಥದ್ದು ಒಂದು ರೋಗ ಲಕ್ಷಣ ಅಲ್ಲ, ರೋಗ ಅಲ್ಲ ಅದು, ಇಟ್ಸ್ ಅ ಫಿಸಿಯೋಲಾಜಿಕಲ್ ಪ್ರಾಸೆಸ್. ಗರ್ಭಿಣಿ ಅಂತ ಹೇಳುವಂಥದ್ದು ನೇಚರ್, ಇದು ಒಂದು ನಮ್ಮ ಸ್ಪೀಷೀಸನ್ನು ಮುಂದೆ ಮಾಡುವಂಥದ್ದು, ಅದು ಫಿಸಿಯೋಲಾಜಿಕಲ್. ಸೊ ಅದನ್ನು ನಾವು ಫಿಸಿಯೋಲಾಜಿಕಲ್ ಆಗಿಯೇ ತಗೊಳ್ಬೇಕು. ದೇವರು ನಮಗೆ 9 ತಿಂಗಳು ಕೊಟ್ಟಿದ್ದಾರೆ ಯಾಕೆಂದರೆ ಪ್ರಿಪೇರ್ ಆಗಿ ಒಂದು ಜೀವವನ್ನು ನಮ್ಮ ಒಳಗೆ ತಗೊಳ್ಳೋದಂತ ಹೇಳಿದರೆ ಸುಲಭದ ಮಾತಲ್ಲ. ಸೊ ಬಾಡಿಯಲ್ಲಿ ಅವರು ಹೆಲ್ತ್ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗ್ತದೆ. ಬಾಡಿಯಲ್ಲಿ ಆಗುವಂಥ ಚೇಂಜಸ್, ವೆಯ್ಟ್ ಗೇನ್ ಆಗ್ತದೆ, ಹಾರ್ಮೋನ್ ಸಮಸ್ಯೆ ಬರ್ತದೆ, ಮಗು ಬೆಳವಣಿಗೆ ಆಗುವಾಗ ಕೆಲವುದೆಲ್ಲ ಸಮಸ್ಯೆ ಬರ್ತದೆ, ಶುಗರ್ ಬರ್ತದೆ ಕೆಲವರಿಗೆ, ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಹೇಳ್ತೇವೆ, ಬಿ ಪಿ ಕಾಯಿಲೆ ಬರುವಂಥ ಸಾಧ್ಯತೆಗಳಿವೆ. ಸೊ ಇದೆಲ್ಲ ಕಾಯಿಲೆಗಳ ಲಕ್ಷಣಗಳು ಕಂಡು ಬಂದಲ್ಲಿ ಅವರು ವೈದ್ಯರನ್ನು ಸಂಪರ್ಕ ಮಾಡಬೇಕಾಗ್ತದೆ. ಗರ್ಭಿಣಿಯಲ್ಲಿ ರೆಗ್ಯುಲರ್ ಆ್ಯಂಟಿನೇಟಲ್ ವಿಸಿಟ್ಸ್, ರೆಗ್ಯುಲರ್ ಆ್ಯಂಟಿನೇಟಲ್ ಚೆಕಪ್ಸ್ ಮಾಡಬೇಕು ಅವರು. ಫಸ್ಟ್ ಇದು ಒಂದು 5 ತಿಂಗಳ ತನಕ ತಿಂಗಳ ಚೆಕಪ್ಪಿಗೆ ಬರಬೇಕು, ಮತ್ತು 5-6 ತಿಂಗಳ ನಂತರ 15-20 ದಿನಕ್ಕೊಮ್ಮೆ, 9 ತಿಂಗಳು ತುಂಬಿದ ನಂತರ ವಾರ ವಾರ ಚೆಕಪ್ಪಿಗೆ ಡಾಕ್ಟರ್ ಹೇಳ್ತಾರೆ, ಅದೇ ರೀತಿ ಫಾಲೋ ಮಾಡಬೇಕಾಗ್ತದೆ. ಯಾವ ಟೈಮಲ್ಲಿ ಸಹ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಏರ್ಪೇರಿದೆ ತಕ್ಷಣ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಮತ್ತು ಆಹಾರ ಪದ್ಧತಿಯಲ್ಲಿ ಸಹ ತೀರಾ ಸಿಹಿ ಇರುವಂಥ ಆಹಾರಗಳು ಮತ್ತು ತೀರಾ ಖಾರ ಇರುವಂಥ ಆಹಾರಗಳು, ನ್ಯಾಚುರಲಿ ಅವರಿಗೆ ಸಿಗುವಂಥ ಪೋಷಕಾಂಶ ಇರುವಂಥ ಆಹಾರ ತಗೊಂಡ್ರೆ ಒಳ್ಳೆಯದು ಅವರು. ಸೊ ಏನೆಲ್ಲ ತಗೊಳ್ಬೋದು ಅವರು? ರಕ್ತಹೀನತೆ ಆಗದಿದ್ದಾಗೆ ಫ್ರೂಟ್ಸು, ತರಕಾರಿ, ಮೊಳಕೆ ಬಂದ ಕಾಳುಗಳು, ಡ್ರೈ ಫ್ರೂಟ್ಸ್, ಇದೆಲ್ಲ ಮೈಯಲ್ಲಿ ರಕ್ತ ಆಗಲಿಕ್ಕೆ ಇಂಪಾರ್ಟೆಂಟ್. ಪ್ರೋಟೀನ್ ರಿಚ್ ಫುಡ್, ಈಗ ಮಗುದು ವೆಯ್ಟ್ ಕಡಿಮೆ ಆಗಿದೆ ಅಮ್ಮ, ನಿಮ್ಮದು ಮಗು ವೆಯ್ಟ್ ಜಾಸ್ತಿ ಆಗಬೇಕಿದ್ರೆ ಪ್ರೋಟೀನ್ ಫುಡ್ ತಿನ್ನಿ ಹೇಳ್ತೇವೆ. ಏನಿಲ್ಲ, ಇದು ಯಾವ ಆಹಾರ ತಿನ್ಬೋದು ಅವರು? ದಾಲ್ ಐಟಮ್ಸ್ ತಿನ್ಬೋದು, ದಾಲಲ್ಲಿ ಪ್ರೋಟೀನ್ ಇದೆ, ಪಲ್ಸಸ್ ಇದೆ, ನಾನ್ ವೆಜ್ ಐಟಮ್ಸ್ ಇದೆ, ಮೊಟ್ಟೆ ಹಾಗೂ ಮಿಲ್ಕ್, ಇದು ತುಂಬ ಒಳ್ಳೆಯದು. ಮತ್ತು ಹೆರಿಗೆ ಹತ್ತಿರ ಬರುವಾಗ ಹಾಲು, ಮಗುವಿಗೆ ಹಾಲಾಗುವಾಗೆ ಏನೆಲ್ಲ ಆಹಾರಗಳು, ಸೇಮ್ ಫ್ರೂಟ್ಸ್, ವೆಜಿಟೇಬಲ್ಸ್, ಡ್ರೈ ಫ್ರೂಟ್ಸ್ ಮತ್ತು ಎಗ್ ಆ ಥರ ಎಲ್ಲ ತಗೊಳ್ಬೋದು. ನಿಯಮಿತವಾದ ಆಹಾರ ಸ್ವಲ್ಪ ಸ್ವಲ್ಪ ತಗೊಳ್ಬೇಕು. ಒಂದೇ ಸಲ ಇಷ್ಟ ಆಯ್ತಪ್ಪ ಅಂತ ತಿಂದುಬಿಟ್ರೆ ವಾಮಿಟ್ ಆಗಿ ಹೋಗುತ್ತೆ, ಯಾಕಂದರೆ ದಟ್ ಈಸ್ ಬಾಡೀಸ್ ರಿಯಾಕ್ಷನ್. ಅಷ್ಟು ಅವರಿಗೆ ಡೈಜೆಸ್ಟ್ ಆಗುವ ಇದಿರುವುದಿಲ್ಲ ಪ್ರೆಗ್ನೆನ್ಸಿಯಲ್ಲಿ. ಸೊ ಸ್ವಲ್ಪ ಸ್ವಲ್ಪ, ತೀರಾ ಜಾಸ್ತಿ ಹೊತ್ತು ಬಿಡಬಾರ್ದು ಎರಡು ಆಹಾರದ ಮಧ್ಯೆ. 2-3 ಅವರ್ಸ್ಗೆ ಒಮ್ಮೆ ಏನು ಸ್ವಲ್ಪ ಸ್ವಲ್ಪ ತಗೊಳ್ತಾ ಇರಬೇಕು. ಒಂದೇ ಸಲ 4 ದೋಸೆ ಅಲ್ಲ, 2 ಇನ್ 2 ಮಾರ್ನಿಂಗ್, 2 at 11 o'clock, ಪುನಃ 1 ಗಂಟೆಗೆ ಊಟ, 3 ಗಂಟೆಗೆ ಏನಾದರೂ, ಹಾಗೆ ಡಿವೈಡ್ ಮಾಡಿಕೊಂಡು ತಿನ್ನಬೇಕು. ಮತ್ತು ಊಟ ಆದ ತಕ್ಷಣ ಮಲಗಲಿಕ್ಕಿಲ್ಲ, ಸ್ವಲ್ಪ ವಾಕ್ ಎಲ್ಲ ಮಾಡ್ಬೋದು. ಫಿಸಿಕಲ್ ಎಕ್ಸಸೈಸ್ ಕಂಟಿನ್ಯೂ ಮಾಡ್ಬೋದು, ಅವ್ರು ಮಾಡ್ತಾ ಇದ್ರೆ ಮಾಡ್ಬೋದು. ಹೆರಿಗೆ ಆದ್ಮೇಲೆ ಏನೆಲ್ಲ ಮಾಡ್ಬೇಕಪ್ಪ? ಅದು ತಿನ್ಬೇಡ, ಇದು ತಿನ್ಬೇಡ, ಮಗುಗೆ ಶೀತ ಆಗ್ತದೆ ಅದು ಹೇಳ್ತಾರೆ. ಹೌದು, ಹಿರಿಯರು ಹೇಳುವ ಮಾತು ಕರೆಕ್ಟ್. ಆದರೆ ಈಗಿನ ಕಾಲದಲ್ಲಿ ಏನಾಗಿಬಿಡುತ್ತೆ, ಮಗುದು ವೆಯ್ಟ್ ಒಳ್ಳೆದಿರ್ತದೆ, 3.5-4 kg ಎಲ್ಲ ಇರುವಾಗ ತಾಯಿಗೆ ನಾವು ಆಹಾರ ಕರೆಕ್ಟ್ ಕೊಡದೇ ಇದ್ದರೆ ಹಾಲು ಕೊಡಲಿಕ್ಕೆ ಅವರಿಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಫಸ್ಟ್ ಇದು ಹೆರಿಗೆ ಆಗಿ 6 ತಿಂಗಳ ತನಕ ತಾಯಿಯ ಹಾಲೇ ಶ್ರೇಷ್ಠ, ಆದಷ್ಟು ಅದೇ ಕೊಡಬೇಕು, ಬೇರೆ ಆಹಾರ ನಾವು ಕೊಡುವುದಿಲ್ಲ ಮಗುವಿಗೆ. ಹಾಗೆ ಇರುವಾಗ ತಾಯಿ ಸ್ಟ್ರಾಂಗ್ ಆಗಬೇಕು. ಸೊ ಆ ಟೈಮಲ್ಲಿ ಅವರಿಗೆ ಏನೆಲ್ಲ ಕೊಡ್ಬೋದು ಇದೆ, ಸೊಪ್ಪು, ತರಕಾರಿ, ಮೊಳಕೆ ಬಂದ ಕಾಳುಗಳು ಮತ್ತು ದಾಲ್ ಐಟಮ್ಸು ಮತ್ತು ಡ್ರೈ ಫ್ರೂಟ್ಸ್, ಇದೆಲ್ಲ ಕೊಟ್ಟು ನೀರಿನಂಶ ಜಾಸ್ತಿ ಕೊಡಬೇಕು. ಮುಂಚೆದು ನಮ್ಮ ಹಿರಿಯವ್ರ ಮನೆಯಲ್ಲಿ ಏನು ಹೇಳ್ತಾರೆ, ನೀರು ಕೊಡಬಾರ್ದಪ್ಪ ನೀರು ತುಂಬಿ ಬಿಡ್ತದೆ, ಅದು ಸುಳ್ಳು. ನೀರು ಕರೆಕ್ಟಾಗಿ ಕೊಡಬೇಕು ಅವರಿಗೆ, ಹಾಲು, ನೀರು, ನೀರಿನಂಶ ಇರುವಂಥ ಫುಡ್ಗಳೆಲ್ಲ ಜಾಸ್ತಿಯೇ ಕೊಡಬೇಕು. ಹೊರಗಡೆದು ಫುಡ್, ಜಂಕ್ ಐಟಮ್ಸ್ ಎಲ್ಲ ನಾವು ಕೂಡ ಬೇಡ ಹೇಳ್ತೀವಿ, ಯಾಕಂದರೆ ಅದು ಒಳ್ಳೆಯದಲ್ಲ. ಬಟ್ ಆಹಾರವನ್ನು ಕೊಡಬೇಕು, ಇಲ್ಲಾದರೆ ಅವರಲ್ಲಿ ಮತ್ತು ಮಗುವಲ್ಲಿ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಸೊ ಈವನ್ ಹೆರಿಗೆ ಆದ ನಂತರ ಪ್ರಸವ ಪೂರ್ವ ಆರೈಕೆಯೂ ಅವರ ಆರೋಗ್ಯ ಮತ್ತು ಮಗುವಿನ ಆರೋಗ್ಯ ಮೇಲೆ ಅದು ಇಂಪ್ಯಾಕ್ಟ್ ಆಗ್ತದೆ. ಹೀಗೆಲ್ಲ ಅವರದ್ದು ಆರೈಕೆ ಮಾಡ್ಕೊಳ್ಬೇಕು. ಹಾಗೆ ಇನ್ನು ಡಾಕ್ಟರ್, ಕೊನೆಯದಾಗಿ ಮಹಿಳೆಯರಿಗೆ ಒಂದು ಆರೋಗ್ಯದ ಬಗ್ಗೆ ಏನಾದರೂ ಒಂದು ಕಿವಿ ಮಾತನ್ನ ಹೇಳೋದಿದ್ರೆ ಏನು ಹೇಳ್ತೀರಾ? ಓಕೆ, ಆರೋಗ್ಯ ನಾನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಿದ್ದರೇ ಹೇಳಿದೆ, ಆರೋಗ್ಯ ಅಂದರೆ ಇಟ್ಸ್ ನಾಟ್ ಜಸ್ಟ್ ಯುವರ್ ಫಿಸಿಕಲ್ ವೆಲ್ಬೀಯಿಂಗ್, ಇಟ್ಸ್ ಅ ಕಾಂಬಿನೇಷನ್ ಆಫ್ ಫಿಸಿಕಲ್, ಮೆಂಟಲ್ ಆ್ಯಂಡ್ ಸೋಷಿಯಲ್ ವೆಲ್ಬೀಯಿಂಗ್. ಸೊ ಫಿಸಿಕಲ್ ಬಗ್ಗೆ ನಾನು ತುಂಬ ಹೇಳಿ ಆಗಿದೆ ಈಗ, ಸೊ ಮೆಂಟಲ್ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗ್ತದೆ. ಸೊ ಮತ್ತು ಸೋಷಿಯಲ್ ವೆಲ್ಬೀಯಿಂಗ್, ಸೊ ಫಿಸಿಕಲ್ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳೋದು ಅವರು, ಈ ರೀತಿ ನಾವು ಹೇಳಿರುವಂಥ ರೋಗ ಲಕ್ಷಣಗಳು ಏನಾದರೂ ಇದ್ದರೆ ಹೆಲ್ತಿನ ಬಗ್ಗೆ ಅವರು ತುಂಬ ಕಾನ್ಷಿಯಸ್ ಆಗಿರಬೇಕು. ಏನಾದರೂ ಅವರಿಗೆ ಮೆನ್ಸಸ್ಸಲ್ಲಿ ಪ್ರಾಬ್ಲಮ್ ಕಂಡು ಬಂದರೆ ತತ್ಕ್ಷಣ ಅವರು ಅದಕ್ಕೆ ಪರಿಹಾರ ಕಂಡುಕೊಳ್ಬೇಕಾಗ್ತದೆ. ಯಾಕೆಂದರೆ ಮೆನ್ಸಸ್ಸಲ್ಲಿ ಏರುಪೇರಾದರೆ ರಕ್ತಹೀನತೆ ಬರುವ ಸಾಧ್ಯತೆಗಳಿದೆ, ನ್ಯೂಟ್ರಿಷನಲ್ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆಗಳಿದೆ, ಮತ್ತು ಬಂಜೆತನ
ಆ ಥರ ಏನಾದರೂ ಇದ್ದರೆ ಅದರದ್ದು ಪರಿಹಾರ ಕೂಡ ಅವ್ರು ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಅವರ ಬಾಡಿಯಲ್ಲಿ ಆಗುವಂಥ ಚೇಂಜಸ್ಸನ್ನು ಏನಾದರೂ ಅವರಿಗೆ ಲಕ್ಷಣಗಳು ಬೇರೆ ರೀತಿ ಕಾಣ್ತಾ ಇದ್ದರೆ ತಕ್ಷಣ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಕ್ಯಾನ್ಸರ್ ಇದು ಲಕ್ಷಣ ಏನಾದರೂ ಇದ್ದರೆ, ಸೊ ಕ್ಯಾನ್ಸರ್ ಲಕ್ಷಣಗಳು ಏನೇನು, ಬ್ರೆಸ್ಟಲ್ಲಿ ಕ್ಯಾನ್ಸರ್ ಬರುವಂಥದ್ದು ಏನೇನು ಲಕ್ಷಣಗಳು ಅಂದರೆ, ಒಂಥರ ಬ್ರೆಸ್ಟಲ್ಲಿ ಗುಳ್ಳೆ ಲಂಪ್ ಥರ ಕಾಣ್ಬೋದು, ಏನೋ ಅವರಿಗೆ ಸರಿ ಕಾಣ್ತಾ ಇಲ್ಲ, ಮುಂಚೆ ಇದ್ದಾಗೆ ಇಲ್ಲ, ಪೇಯ್ನ್ ಬರ್ತಾ ಇದೆ ಬ್ರೆಸ್ಟಲ್ಲಿ, ಅಥವಾ ಬ್ರೆಸ್ಟಿಂದ ಏನಾದರೂ ರೇಸಿ ಥರ ಏನಾದರೂ ಬರ್ತಾ ಇದೆ, ನಿಪ್ಪಲ್ಲಿಂದ ಏನಾದರೂ ಪ್ರಾಬ್ಲಮ್ ಬರ್ತಾ ಇದೆ, ತಕ್ಷಣ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಬೇಕು. ಗರ್ಭಕೋಶದಲ್ಲಿ ಬರುವಂಥ ಬಾಯಲ್ಲಿ ಬರುವಂಥ ಕ್ಯಾನ್ ಗರ್ಭಕೋಶದ ಬಾಯಲ್ಲಿ ಬರುವಂಥ ಕ್ಯಾನ್ಸರ್ಗಳ ಲಕ್ಷಣ ಏನಾದರೂ ಇದ್ದರೆ, ಏನದು ಇನ್ಫೆಕ್ಷನ್ ಥರ ಬಿಳಿ ಮುಟ್ಟು ಕಾಣಿಸೋದು, ಕೆಂಪು ಮುಟ್ಟು ತೀರಾ ಜಾಸ್ತಿ ಕಾಣಿಸೋದು, ಹಾಗೆಲ್ಲ ಇದ್ದರೆ ತಕ್ಷಣ ಡಾಕ್ಟರ್ ಕನ್ಸಲ್ಟ್ ಮಾಡಬೇಕಾಗ್ತದೆ. ಮತ್ತು ಆರೋಗ್ಯದ ವಿಷಯ ಬರುವಾಗ ಅವರ ಆರೋಗ್ಯವನ್ನು ಕರೆಕ್ಟಾಗಿ ನೋಡಿಕೊಳ್ಬೇಕು. ಅವರು ಕರೆಕ್ಟ್ ಇದ್ದರೆ ಮಾತ್ರ ಇಡೀ ಫ್ಯಾಮಿಲಿ ಹಾಗೂ ಸಮಾಜ ಸಹ ಕರೆಕ್ಟ್ ಇರಲಿಕ್ಕೆ ಸಾಧ್ಯ ಉಂಟು. ಸೊ ಮಹಿಳೆಯರು ಸ್ಟ್ರಾಂಗ್ ಇದ್ದರೆ ಮಾತ್ರ ಸೊಸೈಟಿ ಸ್ಟ್ರಾಂಗ್ ಇರೋದು. ಸೊ ಹಾಗಾಗಿ ಅವರ ಆರೋಗ್ಯದ ಬಗ್ಗೆ ಅವರು ಕಾಳಜಿ ತೋರಿಸಲೇಬೇಕು. ಹೌದು ಹೌದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಬಂದು ಒಂದು ಉತ್ತಮವಾದ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಒಂದು ಉತ್ತಮವಾದ ಮಾಹಿತಿಯನ್ನು ನೀವು ನೀಡಿದ್ದೀರಾ, ನಿಮಗೂ ಕೂಡ ಧನ್ಯವಾದಗಳು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ವೈದ್ಯಲೋಕ ಕಾರ್ಯಕ್ರಮದಲ್ಲಿ ಮಹಿಳೆಯರ ಆರೋಗ್ಯದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಇವತ್ತು ಡಾಕ್ಟರ್ ರಂಜಿತಾ ಅವರು ನಿಮಗೆ ನೀಡಿದ್ದಾರೆ. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ದಜಿವಾ 24x7.